ಖುಷಿ ಯಾರಿಗೆ ಬೇಡ? ಆದರೆ ಯಾವ ಬೆಲೆಗೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿಪಾತ್ರರಿಗೂ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ನೀವು ಗೆದ್ಕೊಟ್ರೆ ನಿಮಗೆ 30% ಕಮಿಷನ್ ಕೊಡ್ತೀನಿ. ಅಷ್ಟೇ ಅಲ್ಲ ಸರ್, ಇದೇ ಥರದ್ದು ಇನ್ನೂ ಒಂದು 3-4 ಕೇಸ್ ಇದೆ, ಅದು ಎಲ್ಲ ನಿಮಗೆ ಕೊಡಿಸ್ತೀನಿ ಸರ್. ಈ ಕೇಸ್ನ ಗೆದ್ದು ತೋರಿಸ್ತೀನಿ, ಆವಾಗ ನಾನು ಯಾರು ಅಂತ ಗೊತ್ತಾಗುತ್ತೆ. ಬನ್ರಿ, ತರಗಿಸ್ಕೊಬೇಡಿ. ತಾಳೆ ಯಾಕೆ ಕೆಡಿಸ್ಕೊಳ್ಳೋಣ ಸರ್? LLB ಓದಿಲ್ವಾ ನೀವು? ಯಾಕ್ರಿ ಡೌಟ? ಆದರೂ ಅವ್ರ ಕಡೆ ಲಾಯರು ತುಂಬ ಬುದ್ಧಿವಂತ ಅಂತೆ. ರೀ ಬನ್ರಿ, ಅವ್ರಿಗೆ ಏನು ಎರಡು ಬೇನ್ ಇರಲ್ಲ, ಎಲ್ಲರಿಗೂ ಒಂದೇ ಬೇನ್ ಇರುತ್ತೆ. ಅವ್ರ ವಾದ ಅವ್ರಿಗೆ, ನಮ್ಮ ವಾದ ನಮಗೆ. ಲೀಗಲ್ ಆಗಿದ್ರೆ ಈಗಲ್ ಬೇಕಾದ್ರೆ ಹಿಡಿಬಹುದು ಅಲ್ವೇನ್ರಿ? ಕರೆಕ್ಟ್ ಆಗಿ ಹೇಳಿದ್ರೆ ಲೀಗಲ್ ಆಗಿ ಒಂದಿದ್ರೆ ಯಾವ ಲಿಂಕ್ ಬೇಕಾದ್ರೂ ಹಿಡಿಬಹುದು. Thank you, sir. It's okay. Hey, kodri kodna. ರೀ ಇದು ನಮ್ಮ ಲಾಯರ್ ಕೊಟ್ಟು. ಅವ್ರ ಹೆಂಡತಿ ಡ್ರೈವರ್ಸ್ ಕೊಡಕ್ಕೆ ಅವರೇ ಬೇರೆ ಲೈನ್ ನೋಡ್ಕೊಂಡವ್ರೆ. ಮತ್ತೆ ನನ್ನ ಕೇಸು ನಿಮಗೆ ಬಿಟ್ಟಿದ್ ಬಾಸು. ಅಯ್ಯೋ ದೇವ್ರೆ, ಪ್ರೊಸೀಡ್. CC ನಂಬರ್ 101 ಫಾರ್ 2014, ಕೇಸ್ ನಂಬರ್ 2 ಬಿ ಕಾಲ್ಡ್ ಸುರೇಶ್ ಅಂಡ್ ರಮೇಶ್. ರಮೇಶ 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 ಸುರೇಶ ಸುರೇಶ ಸುರೇಶ. ಯುವರ್ ಆನರ್,
ನನ್ನ ಕಕ್ಷಿದಾರರಾದ ರಂಗಸ್ವಾಮಿ ಅವರು ಐಪಿಸಿ ಸೆಕ್ಷನ್ 500 ಪ್ರಕಾರ ಸುರೇಶ ಮತ್ತು ರಮೇಶ್ ಎಂಬುವರ ಮೇಲೆ 20 ಲಕ್ಷ ಮಾನಷ್ಟು ಮೊಕದ್ದಮ್ಮ ನೋಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಎವಿಡೆನ್ಸ್ ಅನ್ನ ತಮ್ಮ ಮುಂದೆ ಇಟ್ಟಿದ್ದೇನೆ. ಒಂಚೂರು ಕರೆಕ್ಟ್ ಆಗಿ ಲೆಕ್ಕ ಹಾಕ್ಬಿಡಿ ಸ್ವಾಮಿ, ಎಲ್ಲ ಬಿಲ್ಲು ಅಲ್ಲ ಇಟ್ಟಿದ್ದೀನಿ. 25 ಲಕ್ಷ. ಕ್ಯಾಲ್ಕುಲೇಟರ್ ಏನಾದ್ರೂ ಬೇಕಾ? ಕ್ಯಾಲ್ಕುಲೇಟರ್ ಆರ್ಡರ್ ಆರ್ಡರ್ ಆರ್ಡರ್. ರೀ ಸುಮ್ಮನೆ ನಿಂತ್ಕೊಳ್ರಿ, ಜಾಸ್ತಿ ಮಾತಾಡಿದ್ರೆ ಒದ್ದೊಳು ಹೋಗ್ತಾರೆ. ನಾ ಇಲ್ವೇನ್ರಿ ವಾದ ಮಾಡೋದಕ್ಕೆ? ಸಾರಿ ಆನರ್, ತಪ್ಪಾಯ್ತು ಮಾ ಸ್ವಾಮಿ. ನಿಮ್ಮ ಪರವಾಗಿ ವಾದ ಮಾಡೋದಕ್ಕೆ ಲಾಯರ್ನ ನೇಮಕ ಮಾಡ್ಕೊಂಡಿದ್ದೀರಾ? ಅದು ಇಲ್ಲ ಸರ್. ಮತ್ತೆ ನಿಮ್ಮ ಪರವಾಗಿ ಯಾರು ವಾದ ಮಾಡ್ತಾರೆ? ಇವರೇ ಮಾಡ್ತಾರೆ ಸರ್. ಏಯ್ ನಾನಾ? ಇವ್ರು ನಮ್ಮ ಲಾಯರು, ನಾನು ಇಟ್ಕೊಂಡಿದ್ದೀನಿ. ಆರ್ಡರ್ ಆರ್ಡರ್ ಆರ್ಡರ್. ವಾದ ಪ್ರತಿವಾದವನ್ನು ಮಾಡೋದಕ್ಕೆ ನಿಮ್ಮ ಕಡೆ ಒಬ್ಬರು ಲಾಯರು, ಇವ್ರ ಕಡೆ ಒಬ್ಬರು ಲಾಯರು ಇರಲೇಬೇಕು. ನಿಮ್ಮ ಲಾಯರ್ ಇಲ್ಲ ಅಂತಂದರೆ ನ್ಯಾಯಾಲಯವು ಸರ್ಕಾರಿ ವಕೀಲರನ್ನ ನಿಮ್ಮ ಪರವಾಗಿ ನೇಮಿಸುತ್ತೆ. ಅದು ಬೇಡ ಅಂತಂದ್ರೆ ನಿಮ್ಮ ಕೇಸಿನ ವಾದವನ್ನ ನೀವೇ ಮಾಡ್ಕೋಬಹುದು. ಏನು ಮಾಡ್ತೀರಾ? ನಮ್ಮ ಕೇಸ್ ನಾವೇ ವಾದ ಮಾಡ್ಕೋತೀವಿ ಸರ್. ಹ್ಮ್ ಹೌದು ಸರ್, ಏನ್ ನಡೀತು ಅಂತ ಎಲ್ಲ ಹೇಳ್ತೀವಿ. ನಮ್ ತಪ್ಪಿದ್ರೆ ಶಿಕ್ಷೆ ಕೊಡಿ, ಇಲ್ಲ ಅಂದ್ರೆ ಬಿಟ್ಬಿಡಿ. 25 ಲಕ್ಷ ಕೊಟ್ಬಿಡು, ಈಗಲೇ ಬಿಟ್ಬಿಡ್ತೀವಿ. ನಿಮ್ ಖಾತೆನ ಕೇಳಲ್ಲ. ಅಲೋ ಸ್ವಾಮಿ, ನೀವಿನ್ನು ಒಂದು ಮಾತು ಮಾತಾಡಿದ್ರು ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ತಪ್ಪಾಯ್ತು ಸ್ವಾಮಿ, ತಪ್ಪಾಯ್ತು. ಎಷ್ಟು ತಪ್ಪಂತೀರಿ? ಸುಮ್ಮನೆ ನಿಂತ್ಕೊಳ್ರಿ, ಹೇಳ್ರಪ್ಪ ಏನ್ ನಡೀತು ಸರ್. 2014 ಫೆಬ್ರವರಿ 14 ಅವತ್ತು ನಾನು ಮತ್ತೆ ರಮೇಶ ಅಜ್ಜಿ ಒಂದು ಬೊಕ್ಕೆ ಕೊಡಿ. ಸರಿಯಪ್ಪ. ಅಜ್ಜಿ ಒಂದು ಬೊಕ್ಕೆ ಕೊಡಿ. ಕೊಡ್ತೀನಿ. ಏ ರಮೇಶ್. ಏ ಸುರೇಶ್. ಹಾಯ್. ಹಾಯ್ ಮಗ. ಏನ್ ಲವ್? ಹೌದು, ಪ್ರಪೋಸ್ ಮಾಡಕ್ ಹೋಗ್ತಾ ಇದ್ದೀನಿ. ನಿಂದು ಲವ್? ನಾನು ಪ್ರಪೋಸ್ ಮಾಡಕ್ ಹೋಗ್ತಾ ಇದ್ದೀನಿ. ಏನ್ ಕಾನ್ಸ್ಟೆಂಟ್ ಮಗ? ಒಂದೇ ಸ್ಕೂಲು, ಒಂದೇ ಹೈಸ್ಕೂಲು, ಒಂದೇ ಏಜು, ಒಂದೇ ಕಾಲೇಜ್, ಒಂದೇ ತಟ್ಟೆಲ್ ಊಟ, ಒಂದೇ ಕಟ್ಟೆ ಮೇಲ್ ಆಟ, ಒಂದೇ ತರ ಡ್ರೆಸ್, ಒಂದೇ ತರ ಫ್ರೆಂಡ್ಸ್, ಒಂದೇ ತರ ಟೇಸ್ಟ್, ಒಂದೇ ಸರಿ ಲವ್ ಸ್ಟಾರ್ಟ್. ಏನ್ರಪ್ಪ ಲವ್? ಹೌದಜ್ಜಿ. ಆ ದೇವ್ರ ನಿಮ್ಮಿಬ್ಬರಿಗೂ ಒಂದೊಳ್ಳೆ ಹುಡುಗಿನ ಕೊಡ್ಲಪ್ಪ. ತಗೋಪ್ಪ ತಗೋ. ಥ್ಯಾಂಕ್ಸ್ ಅಜ್ಜಿ. ರಮೇಶ ನಿನ್ ಲವ್ಗೂ ಆಲ್ ದ ಬೆಸ್ಟ್ ಕಣೋ. ಮಚ್ಚ ನಿನ್ ಲವ್ಗೂ ಆಲ್ ದ ಬೆಸ್ಟ್ ಕಣೋ. ಥ್ಯಾಂಕ್ ಯು ಮಗ. ಮುನ್ನೂರ 365 ಎಲ್ಲಾ ದಿನಗಳು
ಪರಪರ ಅಂತ ಕೆರ್ಕೊಂಡ್ಬಿಡ್ತೀನಿ ಕಣ್ರಿ, ಪ್ಲೀಸ್ ರೀ. ನಿಮ್ ಕಾಲಿಗೆ ಬೀಳ್ತೀನಿ. ಐ ಲವ್ ಯು ಚಂದಿನಿ, ನೀನ್ ಬಿಟ್ಟಿರೋ ಕಾಲ ಚಂದಿನಿ. ಐ ಲವ್ ಯು ಚಂದಿನಿ.
ಶಟ್, ಯಾಕೋ ಟೈಮೇ ಸರಿ ಇಲ್ಲ. ರಮೇಶಾ, ರಮೇಶಾ. ಬಾಪ ಸುರೇಶ. ಆಂಟಿ, ರಮೇಶ ಇಲ್ವಾ? ಇಲ್ಲೇ ಎಲ್ಲೋ ಹೋಗಿದ್ದಾನೆ, ಬರ್ತಾನೆ ಬಾಪ, ಕೂತ್ಕೋ. ಸರಿ ಆಂಟಿ. ಸುರೇಶ್, ಸುರೇಶ್. ಬಾಪ ರಮೇಶ್, ಏನ್ ಈ ಕಡೆ? ಅಂಕಲ್ ಸುರೇಶ್ ಇಲ್ವಾ? ಎಲ್ಲ ಹೊರಗಡೆ ಹೋಗಿದ್ದಾನಪ್ಪ, ಬಾ ಕೂತ್ಕೋ, ಬರ್ತಾನೆ. ನಾನು ಅವ್ನ ರೂಮ್ ಅಲ್ಲಿ ಇರ್ತೀನಿ ಅಂಕಲ್. ಕಾಫಿ ಟೀ ಏನಾರು ತೇಳ್ತೀನಪ್ಪ? ಬೇಡ ಅಂಕಲ್. ಎಲ್ಲೋದಾ? ಫೋನ್ ಮಾಡಿ. ಎಲ್ಲೂ ಭಯಬಿಡಲ್ಲ, ಅದೇನ್ ವಿಷಯ ಹೇಳೋ? ನಾನ್ ಲವ್ ಮಾಡ್ತೀರ ನಂದಿನಿ, ಸುರೇಶನು ಲವ್ ಮಾಡ್ತವನೆ. ಏನು ಸುಖ ಮಗ, ಏನಾಯ್ತು? ಯಾಕೆ ಬರೀ ರಾವಿಡ್ತಾ ಇದೀಯ? ನಾನ್ ಲವ್ ಮಾಡಿದ ಹುಡುಗಿನ ರಮೇಶನ್ ಲವ್ ಮಾಡ್ತಾ ಇದ್ದಾನೆ ಕಣೋ. ಲವ್ ಮಗ, ಏನ್ ಹೇಳ್ತಾ ಇದ್ಯೋ? ತಮಾಷೆ ಮಾಡ್ತಾ ಇಲ್ಲ ತಾನೆ? ಏಯ್, ಈ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರೇನೋ. ಮತ್ತಾಕೋ ಸುಮ್ನೆ ಇದೆಯಾ? ಬಾರೋ ಅವನ ಅಜ್ಜಿ, ಕೇಳೇ ಬಿಡೋಣ. ನಿನ್ನ ಹುಡುಗಿ ಅವನ್ಯಾಕೋ ಟ್ರೈ ಮಾಡ್ಬೇಕು? ನಮ್ಮ ಹುಡುಗನ್ ದೇವ್ಗೆಲ್ಲ ಏನಾಗ್ತಾನ ಅವನು? ಬರಕೇಳ ಅವ್ನಿಗೆ, ಇಲ್ಲಿದಾನೆ ಬರಕೇಳ ಅವ್ನಿಗೆ. ಮಗ, ಬೇಕಾದ್ರೆ ಹೇಳ್ಬೇಡ, ನನ್ಗೊಡಿ ಅವನ ಬಗ್ಗೆ ಮಾತಾಡ್ಬೇಡ, ಅವ್ನ ನನ್ನ ಫ್ರೆಂಡು. ದೋಸ್ತಿಗೆ ದೋಸ್ತಿ ಹೂವು ನನ್ನ ಮಕ್ಕಳೆಲ್ಲ ಬಿಡಬಾರ್ದು. ಕರ್ತೀನಿರೋ ಅವನ ಅಜ್ಜಿ ಇದೇ ಟೇಬಲ್ ಮೇಲೆ ಕುರುಪಾಕ್ ಕಳಿಸ್ತೀನಿ. ಇಡೋ ಫೋನ್ನ, ಕುರುಪಾಕ್ತಾನಂತೆ ಕುರುಪು. ಸುರೇಶ ಯಾರೋ ನಮ್ ಫ್ರೆಂಡ್ ತಾನೆ. ಅಂದ್ರೆ ನಾವೆಲ್ಲ ನೀನು ಫ್ರೆಂಡ್, ಅವನು ಫ್ರೆಂಡ್, ನಮ್ ಇಡೀ ಫ್ರೆಂಡ್ ಸರ್ಕಲ್ ಅಲ್ಲ ಅವನ ಸ್ನೇಹಿತಾಗ ಯಾರೋ ಇದಾರೆ. ಆದ್ರೆ ಅವ್ನು ಎಂತೆಂತ ಕಷ್ಟಕಾಲದಲ್ಲಿ ಹೆಲ್ಪ್ ಮಾಡಿದಾರೆ ಗೊತ್ತಾ? ನಮ್ಗೊಂದ್ ಪ್ರಾಬ್ಲಮ್ ಅಂತ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಎದ್ದು ಬರ್ತಾನೆ. ಏಯ್, ಏನೋ ಮಾತಾಡ್ತಿದ್ಯಾ? ಅವ್ನ ಹೆಲ್ಪ್ ಮಾಡ್ದಂತ ಪ್ರೀತಿರೋ ಬಿಡ್ತೀಯಾ? ಏಯ್, ನಾನು ಅವಳನ್ನ ಲವ್ ಮಾಡ್ತಾ ಇರೋ ವಿಷಯ ಅವ್ನಿಗೆ ಗೊತ್ತಿದ್ದಿದ್ರೆ ಅವ್ನ ಎಂಟ್ರಿ ಕೂಡ ಆಗ್ತಾ ಇರ್ಲಿಲ್ಲ. ಅವನಿಗೋಸ್ಕರ ನಾನು ಪ್ರಾಣನ ಬಿಟ್ಕೊಡ್ತೀನಿ. ಹುಡುಗಿ ಯಾವ ಲೆಕ್ಕ? ಮಗ, ಎಣ್ಣೆ ಇಟ್ಟಲ್ಲಿ ಯಜಮಾನ್ ತರ ಮಾತಾಡ್ಬೇಡ. ಯಾವನಾದ್ರೂ ಕೇಳಿಸ್ಕೊಂಡ್ರೆ ಗುಪ್ತು ಅಂತ ಅನ್ಕೊಂಡಲ್ಲ. ಅದನ್ಕೊಂಡು ಕೂತ್ಕೊಳ್ಳ. ಯಾವನ್ ಏನಾದ್ರೂ ಅನ್ಕೊಳ್ಳೋ, ರಮೇಶ ಚೆನ್ನಾಗಿರ್ಬೇಕು. ಸರಿ ಮಚ್ಚಿ, ಈಗ ಏನ್ ಹೇಳ್ತೀಯಾ? ಸ್ನೇಹನ ಪ್ರೀತಿನ? ಅವ್ನ್ ಪ್ರೀತಿ ಗೆಲ್ಬೇಕು ಮಚ್ಚಿ. ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು, ಗೊತ್ತಾದ್ರೆ ಎಡವಟ್ಗಳು ಆಗೋಗುತ್ತೆ ಕಣೋ. ಆಯ್ತು ಬಿಡ ಮಗ, ಹೇಳಲ್ಲ ಎಣ್ಣೆ ಮೇಲಣೆ ಎಲ್ಲೂ ಬಾಯ್ಬಿಡಲ್ಲ. ಸತ್ಯವಾಗ್ಲೋ? ಸತ್ಯವಾಗ್ಲೋ ಮಗ. ಏ ರಮೇಶ ಎದ್ದೋಳು, ನಂದಿನಿ ಡ್ರಾಪ್ ಮಾಡಲ್ವೇನು? ಫೋನ್ ರಿಂಗ್ ಆಗ್ತಾ ಇದೆ ನೋಡು. ಏನ್ ಹುಡುಗನ ಏನು, 8 ಗಂಟೆ ಆದ್ರೂ ಎದ್ದೇಳದೇ ಇಲ್ಲ. ಏ ರಮೇಶ ಹೋಗಲ್ವೇನು? ಟೈಮ್ ಆಯ್ತು ಕಣು. ಯಾಕೋ ಏನಿಲ್ಲ, ನೀನ್ ಸುಮ್ನೆ ಹೋಗಮ್ಮ. ರಮೇಶ ಬರಲ್ವಂತ? ಏನ್ ಬರ್ತಾನೋ ಏನೋ, ನಿನ್ನೆಯಿಂದ ಫೋನೆ ತೆಗೀತಾ ಇಲ್ಲ. ಕೊಬ್ಬು ಜಾಸ್ತಿ ಆಗಿದೆ ಅವ್ನಿಗೆ, ಸಿಗ್ಲಿ ಅವ್ನ ನನ್ ಕೈ ಮಾಡ್ತೀನಿ. ಗಾಡಿ ಓಡಿಸ್ತಿರ್ಬೇಕು, ಬರ್ತಾನ್ ಬಿಡು. ಏನ್ ಹುಡುಗರು ಏನೋ, ಯಾವಾಗ ನೋಡಿದ್ರು ಜಗಳಾಕಿ. ಸರಿಮ್ಮ, ನನಗೆ ಟೈಮ್ ಆಗ್ತಿದೆ, ನಾನು ಬರ್ತೀನಿ. ಇನ್ನೊಂದ್ 5 ನಿಮಿಷ ನೋಡಿ ಬರ್ಬೋದು. ಅಯ್ಯ ಹೋಗಮ್ಮ, ನನಗೆ ಟೈಮ್ ಆಗ್ತಿದೆ, ನಾನು ಹೋಗ್ತೀನಿ. ಯಾಕೆ ಡಾರ್ಲಿಂಗ್ ನೆನ್ನೆ ಬರ್ಲಿಲ್ಲ? ಎಷ್ಟೊತ್ತು ಕದೆ ಗೊತ್ತಾ? ನೆನ್ನೆ ಅಮ್ಮನ ಜೊತೆ ಟೆಂಪಲ್ ಹೋಗಿದ್ದೆ. ದೇವಸ್ಥಾನಕ್ಕೆ ಹೋಗಿದ್ಯಾ? ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ? ಹಾಯ್ ನಂದಿನಿ, ಏನ್ ಒಬ್ಳೆ ಬರ್ತಾ ಇದ್ಯಾ? ಎಲ್ಲಿ ನಿನ್ ಬಾಯ್ ಫ್ರೆಂಡ್ಸ್? ಅವ್ರ ಬಾಯ್ ಫ್ರೆಂಡ್ಸ್ ಅಲ್ಲ ಕಣೆ, ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಬಾಯ್ ಫ್ರೆಂಡ್ಸು ಲವರ್ಸು ಯಾರನ್ನಾದ್ರೂ ಒಬ್ಬನ್ನ ಮೇಂಟೈನ್ ಮಾಡ್ಬೇಕು ಕಣೆ. ಮನೇಲಿ ಕೊಡೋ ದುಡ್ಡು ಮಂಗ್ಲಾ ತಿತ್ತಾಟೆಗೂ ಸಾಲಲ್ಲ. ಅದೇ ಒಬ್ಬ ಬಾಯ್ ಫ್ರೆಂಡ್ ಇದ್ರೆ ಕರೆನ್ಸಿ, ಕರಿಮಣಿ, ಫೀಲಿಂಗ್, ಶಾಪಿಂಗ್ ಎಲ್ಲಾನು ಮೇಂಟೈನ್ ಮಾಡ್ತಾನೆ ಅಲ್ವಾ ಡಾರ್ಲಿ? ಇದೆಲ್ಲ ತಪ್ಪಲ್ವೇನೆ, ಹುಡುಗರಿಗೆ ಮೋಸ ಮಾಡ್ದಂಗಲ್ವಾ? ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ, ಓಕೆ? ಏನೇ ಮೋಸ, ಅವನೇನ್ ನಮಗ್ ಪುಕ್ಸಟ್ಟೆನ ಮಾಡ್ತಾನೆ? ಅವ್ನ ನಮ್ ಕೈ ಹಿಡ್ಕೊಂಡು ಓಡಾಡಲ್ವಾ? ಬೈಕಲ್ ಬ್ಯಾಕ್ ಸೀಟಲ್ಲಿ ಕೂರಿಸ್ಕೊಂಡು ಥ್ರಿಲ್ ತಗೊಳಲ್ವಾ?
ಅದೆಲ್ಲ ಬಿಡು. ನಿಂಗೆ ಇನ್ನೊಂದು ವಿಷಯ ಗೊತ್ತಾ, ಒಂದು ಹುಡುಗನ ಜೊತೆ ಒಂದು ಹುಡುಗಿ ಇದ್ದಾಳೆ ಅಂತ ಗೊತ್ತಾದ್ರೆ ಅವ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ವ್ಯಾಲ್ಯೂನೇ ಬೇರೆ. ಅದೆಲ್ಲ ಸಿಗೋದು ಯಾರಿಂದ? ನಮ್ಮಿಂದ ತಾನೆ. ಹಾಯ್. ಹಾಯ್ ಅಮ್ಮ ತಾಯಿ, ನೀನು ನಿನ್ನ ಬಾಯ್ ಫ್ರೆಂಡ್ಸ್ ಏನಾದ್ರೂ ಮಾಡ್ಕೊಳ್ಳಿ, ನನ್ನನ್ನು ಬಿಟ್ಬಿಡಿ, ನಾನು ನನ್ನ ಫ್ರೆಂಡ್ಸ್ ಅಂತವ್ರಲ್ಲ. ಅಯ್ಯೋ ತಾತಿ, ಇಷ್ಟು ದಿನ ಸ್ನೇಹಿತರಾಗಿದ್ರು, ಈಗ ಗಂಡ ಹೆಂಡತಿ ಆಗ್ತಾರೆ ಅಷ್ಟೇ. ಸಂಬಂಧ ಬೆಳೆದ್ರೆ ಸ್ನೇಹ ಪ್ರೀತಿ ಎಲ್ಲ ಹಾಗೆ ಉಳಿದ್ರೆ ಏನಂತೀರಾ? ಹಳೆ ಜಗಳ, ಆಸ್ತಿ ವಿವಾದ, ನಾವು ನಿಮಗೆ ಕಾಲು ಎಳೆದಿದ್ದು, ನೀವು ನಮಗೆ ಕೆಸರು ಎರಚಿದ್ದು, ಎಲ್ಲರೂ ಹಾಗೆ ಉಳ್ಕೊಳ್ಳುತ್ತೆ. ನಮ್ಮ ನಂದಿನಿ ಈಗಲೇ ಮದುವೆ ಆಗಕ್ಕೆ ಇಷ್ಟ ಇಲ್ಲ, ಅವಳಿನ್ನೂ ಓದಬೇಕು ಅಂತಿದ್ದಾಳೆ. ಅಯ್ಯೋ, ಓದಿ ವಿದ್ಯಾವಂತಲಾಗ್ಲಿ ಬಿಡಿ, ನಾವೇನ್ ನಾಳೆನೇ ಮದುವೆ ಮಾಡ್ಕೊಡಿ ಅಂತ ಕೇಳಿದ್ವಾ? ಹ್ಞೂ, ಮದುವೆ ಆದ್ಮೇಲೆ ಓದ್ಲಿ ಬಿಡಿ, ಮನೇಲಿ ಕೂತ್ಕೊಂಡು ಏನ್ ಮಾಡ್ತಾಳೆ? ಅಲ್ಲ, ನನ್ನ ಮಗಳು ಓದ್ತಾಳೆ, ಕೆಲಸಕ್ಕೆ ಸೇರ್ತಾಳೆ, ಸಂಪಾದನೆನು ಮಾಡ್ತಾಳೆ. ಅಳಿಗೆ ಅಂದ್ರೆ ಏನ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? ಮೊದ್ಲು ಅದನ್ನ ಹೇಳಿ ಹೇಳಿ. ಐ ಆಮ್ ಎ ಬಿಸ್ನೆಸ್ ಮ್ಯಾನ್. ನನ್ ಬಂಗಾರ, ನನ್ ಮಗ ಬಿಸ್ಲಲ್ಲಿ ಓಡಾಡ್ಬೇಡ ಅಂದ್ರು ಓಡಾಡಿ ಓಡಾಡಿ ಸ್ವಲ್ಪ ಕಪ್ಪಾಗ್ಬಿಟ್ಟಿದ್ದಾನೆ ಅಷ್ಟೇ. ಬಿಸ್ನೆಸ್ ಮಾಡೋ ಟೆನ್ಷನ್ ಅಲ್ಲಿ ಬ್ಲೀಚಿಂಗ್ ಮಾಡಿಸೋದೇ ಮರ್ತು ಬಿಟ್ಟಿದ್ದಾನೆ. ಏನ್ ಬಿಸ್ನೆಸ್ ಮಾಡ್ತಾರ? ಏನ ಏನ್ ಬಿಸ್ನೆಸ್? ಲಕ್ಷಾಂತರ ರೂಪಾಯಿ ಸುರಿದು ವೈನ್ ಸ್ಟೋರ್ ಮಾಡ್ತಾ ಇದ್ದೇನೆ. ವೈನ್ ಸ್ಟೋರ್? ಮೊದ್ಲು ಹೇಳೋದಲ್ವನಯ್ಯ, ಯಾವಾಗ್ಲಿಂದ ಶುರು? ಸದ್ಯದಲ್ಲೇ ಮಾಡ್ತಾ ಇದ್ದೀನಿ, ಲೈಸೆನ್ಸ್ ಬಂದ ತಕ್ಷಣ ವೈನ್ ಸ್ಟೋರ್ಗೆ ನಂದಿನಿ ವೈನ್ ಸ್ಟೋರ್ ಅಂತ ಹೆಸರಿಡ್ತೀನಿ. ನನ್ನ ಮನಸ್ಸು ಗೆದ್ಬಿಟ್ಟ ಕಣಯ್ಯ, ನೀನು ಯಾವತ್ತು ವೈನ್ ಸ್ಟೋರ್ ಲೈಸೆನ್ಸ್ ತರ್ತೀಯೋ ಅವತ್ತೇ ನನ್ನ ಮಗಳಿಗೂ ನಿನಗೂ ಎಂಗೇಜ್ಮೆಂಟ್. ಏನಂತೀರ ಬಿಗ್ರೆ? ಇದೇ ಮಾತು ದಿಟಾನ ಬಿಗ್ರೆ? ಏ ಬರಿ ಮಾತಲ್ಲ, ಮತ್ತೆ ಗಟ್ಟಿ ಮಾತು, ಗಟ್ಟಿ ಮಾತು. ಸಕ್ಕದಾಗಿದೆ ಕಣ. ಹೇ ನಂದಿನಿ, ಇಲ್ಲೇನೆ ಮಾಡ್ತಾ ಇದ್ಯಾ? ಮನೆಗೆ ಹೋಗಲ್ವಾ? ಪಿಕಪ್ ಮಾಡೋದಕ್ಕೆ ಡೈಲಿ ಸುರೇಶ ಬರ್ತಿದ್ನಲ್ಲ, ಅದಕ್ಕೆ ವೇಟ್ ಮಾಡ್ತಾ ಇದ್ದೆ. ಕಾಲ್ ಮಾಡೋ ಅವನಿಗೆ? ಕಾಲ್ ಮಾಡಿದ್ರೆ ಕಾಲ್ ತೆಗಿತಾ ಇಲ್ಲ ಕಣೆ. ಅದಕ್ಕೆ ಹೇಳೋದು, ಮೇಂಟೈನ್ ಮಾಡಬೇಕು ಅಂತ. ಓಕೆ, ಸಿ ಯು, ಬಾಯ್. ಯಾರ್ದೋ ಮಗ ಫೋನು? ನಂದು. ಫೋನ್ ನಿಂದೆ, ಕಾಲ್ ಯಾರ್ದು ಅಂತ ಹೇಳಿ. ನಂದಿನಿ ಕಣ. ಓ, ನಾಲ್ಕೂವರೆ ಆಯ್ತು, ಪಿಕಪ್ ಮಾಡಕ್ ಹೋಗಲ್ವನ? ಇಲ್ಲ ಕಣ. ಏ ಸುರೇಶ, ಹೇ ಹೇ, ಹೇ ನೀವಾ? ಎಲ್ರ ಹೋಗಿದ್ರಿ ಇಷ್ಟಿನ ಹೇಳ್ರು? ಎಲ್ರ ಹೋಗಿದ್ರಿ? ಊರಲ್ಲೇ ಇದ್ದೀರಾ ಅಥವಾ ಊರ್ ಬಿಟ್ಟು ಹೊರಟೋಗಿದ್ದೀರಾ? ನೀನ್ ಡ್ರಾಪ್ ಮಾಡಕ್ ಬರ್ತಿಲ್ಲ, ನೀನು ಪಿಕಪ್ ಮಾಡಕ್ ಬರ್ತಿಲ್ಲ, ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ನನ್ ದಿನ ಕಾಲೇಜ್ಗೆ ನಡ್ಕೊಂಡು ಹೋಗಿ ನಡ್ಕೊಂಡ್ ಬರ್ತಾ ಇದ್ದೀನಿ ಗೊತ್ತಾ? ಯಾಕ್ರೋ ಬರ್ಲಿಲ್ಲ? ನನ್ಗೊಂದ್ ಸ್ವಲ್ಪ ಕೆಲ್ಸ ಇತ್ತು. ನಂಗ್ ಸ್ವಲ್ಪ ಜಾಸ್ತಿನೇ ಕೆಲ್ಸ ಇತ್ತು. ಏನ್ ಭಾರಿ ಗನಂದಾರಿ ಕೆಲ್ಸ ಇತ್ತು. ಸಾರಿ ಸಾರಿ, ನನ್ನ ಸ್ವಲ್ಪ ಮನೆ ಹತ್ರ ಡ್ರಾಪ್ ಮಾಡು. ಇಲ್ಲ ಇಲ್ಲ, ನಂದು ಚಿಕ್ಕಪ್ಪ ಊರಿಂದ ಬಂದಿದ್ದಾರೆ, ರೈಲ್ವೆ ಸ್ಟೇಷನ್ ಹತ್ರ ಕಾಯ್ತಾ ಇದಾರೆ, ಅರ್ಜೆಂಟ್ ಆಗಿ ಕರ್ಕೊ ಬರ್ಬೇಕು. ನೀನ್ ಅವನ್ ಜೊತೆನೆ ಹೋಗು. ನಂದು ಇಲ್ಲ, ನಮ್ ದೊಡ್ಡಪ್ಪ ಬಸ್ ಸ್ಟಾಪ್ ಅಲ್ಲಿ ಕಾಯ್ತವ್ರೆ, ನಾನು ಅವ್ರನ್ನ ಅರ್ಜೆಂಟ್ ಆಗಿ ಕರ್ಕೊಂಡು ಬರ್ಬೇಕು, ನೀನ್ ಅವನ್ ಜೊತೆನೆ ಹೋಗು. ಇಲ್ಲ ಇಲ್ಲ, ನಂಗೆ ಟೈಮ್ ಆಯ್ತು, ನೀನೇ ಬಿಟ್ಬಿಡು, ಚಿಕ್ಕಪ್ಪ ಕಾಯ್ತಾವ್ರಲ್ಲಿ. ಮಗ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳೋ, ನನಗೂ ಟೈಮ್ ಆಯ್ತು, ನಮ್ಮ ದೊಡ್ಡಪ್ಪ ಅಲ್ಲಿ ಕಾಯ್ತಿದ್ದಾರೆ, ನೀನು ಅವನ ಜೊತೆನೆ ಹೋಗು, ನೀನೇ ಡ್ರಾಪ್ ಮಾಡೋ. ಏ, ನಮ್ಮ ಚಿಕ್ಕಪ್ಪ ಬಿ ಪಿ ಪೇಷಂಟ್ ಕಣೋ, ನಂದು ನೀನೇ ಕರ್ಕೊಂಡೋಗ. ಏ, ನಮ್ಮ ದೊಡ್ಡಪ್ಪ ಶುಗರ್ ಪೇಷಂಟ್ ಕಣೋ, ನಂದು ನೀನೇ ಕರ್ಕೊಂಡೋಗ. ಏ, ನಂದು ನೀನೇ. ಏ ನಿಲ್ಲಿಸ್ರೋ, ಈಗೇನು ನನ್ನ ಮನೆ ಹತ್ರ ಡ್ರಾಪ್ ಮಾಡ್ತಿರೋ ಇಲ್ವೋ ಅಷ್ಟು ಹೇಳಿ. ಸಾರಿ ನಂದು, ನೀನು ಅವನ ಜೊತೆನೆ ಹೋಗು. ಪ್ಲೀಸ್ ನಂದು, ನೀನು ಅವನ ಜೊತೆನೆ ಹೋಗು. ಹೇ ರಮೇಶ, ಒಳ್ಳೆ ಮಿಂಟ್ಲುಗಳು ಸವಾಸ ಆಯ್ತು. ಆಟೋ ಆಯ್ತಮ್ಮ, ನೋಡ್ಕೊಂಡು ರೋಡ್ ಕ್ರಾಸ್ ಮಾಡಕ್ ಆಗ್ಲಿಲ್ವೇನಮ್ಮ? ನಾನು ನೋಡ್ಕೊಂಡೇ ಬರ್ತಿದ್ದೆ ಡಾಕ್ಟರ್, ಅವ್ನು ಯಾವನೋ ರಾಸ್ಕಲ್ ಅಮ್ಮ, ಹಿಂದೆಯಿಂದ ಬಂದು ಕೂತ್ಬಿಟ್ಟ. ನಿಮ್ ಮನೆಯವ್ರು ಯಾರು ಬಂದಿಲ್ವಾ? ಬರ್ತಾರೆ, ಅವ್ರ ಮನೆಯವ್ರು ಬರ್ತಾರೆ, ಅವಾಗ ಏನ್ ಆನ್ಸರ್ ಮಾಡ್ತೀವ ಮಾಡು. ನಿಂತ್ಕೊಳ್ಳ, ನಾನು ಯಾಕೆ ಆನ್ಸರ್ ಮಾಡ್ಬೇಕು? ಹಾ, ನಾನು ಆಕ್ಸಿಡೆಂಟ್ ಮಾಡ್ದೆ, ಗುದ್ದುದವನು ಅವನು, ಗುದ್ದಿಸ್ಕೊಂಡವ್ಳು ಇವಳು, ಮಧ್ಯದಲ್ಲಿ ನಿಂದೇನೋ ಗುದ್ದಲಿ ಪುರಾಣ ಹೋಗಲ್ಲ. ಏಯ್, ನಿಂತ್ಕೊಳ್ಳ ಇಲ್ಲಿ.
ಆಕ್ಸಿಡೆಂಟ್ ಆಗಿದ್ದೆ ನಿನ್ನಿಂದ. ನೀನ್ ಕರ್ಕೊಂಡು ಹೋಗಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಯಾಕೆ ಬಂದ್ಬಿಡು? ಏ ರಮೇಶ, ಇದು ಸರಿ ಇಲ್ಲ ಕಣೋ, ನಿಂತ್ಕೊಳ್ಳೋ. ಏ ನಿಂತ್ಕೊಳ್ಳೋ, ನಂದಿನೇನ ನೀ ಪಿಕಪ್ ಮಾಡಿದ್ರೆ ಆಕ್ಸಿಡೆಂಟ್ ಆಗ್ತಾ ಇರ್ಲಿಲ್ಲ. ನೀನ್ ಯಾಕೋ ಕರ್ಕೊಂಡು ಹೋಗಿಲ್ಲ? ನಿನ್ ಗಾಡಿಯಲ್ಲೇ ನಿಮ್ ಚಿಕ್ಕಪ್ಪ ಕೂತಿದ್ನ. ನಿನ್ ಗಾಡಿಯಲ್ಲೇ ನಿನ್ ದೊಡ್ಡಪ್ಪ ಕೂತಿದ್ನ. ಸುಮ್ನೆ ಮಾತಿಗೆ ಮಾತು ಬೆಳೆಸ್ಬೇಡ. ಏಯ್, ಮಾತಿಗೆ ಮಾತು ಬೆಳೆಸಿರೋದು ನಾನಲ್ಲ, ನೀನು. ಬೆಳೆಸಲ್ವೋ? ಇನ್ಮೇಲೆ ಏನು ಬೆಳೆಸಲ್ಲ. ನಂದಿನಿ ನಾ ಪಿಕಪ್ ಡ್ರಾಪ್ ಎಲ್ಲ ನೀನೇ ಮಾಡು. ಓ, ತಾವೇನ್ ಮಾಡ್ತೀರೋ? ಡ್ರಾಪ್ ಆಗ್ತೀನಿ, ಡ್ರಾಪ್ ಆಗ್ತೀನಿ. ಏಯ್ ಕೇಳು, ನೀನ್ ಯಾಕೆ ಡ್ರಾಪ್ ಆಗ್ತೀಯಾ? ನಾನೇ ಡ್ರಾಪ್ ಆಗ್ತೀನಿ. ಸುಮ್ನೆ ಹೇಳ್ದಷ್ಟು ಕೇಳಷ್ಟೇ. ನಾನು ಹೇಳ್ದಷ್ಟು ಕೇಳಿ ನೀನು. ಏಯ್ ನೀನ್ ಕೇಳೋ. ಏಯ್ ನೀನ್ ಕೇಳೋ. ಎಕ್ಸ್ಕ್ಯೂಸ್ ಮೀ, ನಂದಿನಿ ಕಡೆಯವ್ರು ಯಾರು? ಇವನೇ. ಈ ಬಿಲ್ನ ಕ್ಯಾಶ್ ಕೌಂಟರ್ ಕಟ್ಬಿಡಿ. ನೀನೇ ಕಟ್ಟೋ, ನೀನೇ ಕಟ್ಟೋ, ನೀನೇ ಕಟ್ಟೋ, ನೀನೇ ಕಟ್ಟೋ, ನೀನೇ ಕಟ್ಟೋ, ನೀನ್ ಕಟ್ಟೋ. ನಾನು ಹೇಳಿದ ಅರ್ಥ ಆಗ್ತಾ ಇಲ್ಲ ನಿಮಗೆ? ನೀನ್ ಕಟ್ಟೋ, ನೀನ್ ಕಟ್ಟೋ, ನೀನೇ ಕಟ್ಟೋ, ನೀನ್ ಕಟ್ಟೋ, ನೀನೇ ಕಟ್ಟೋ, ನೀನ್ ಕಟ್ಟೋ, ನೀನೇ ಕಟ್ಟೋ. ಸುಮ್ಮನೆ ಹುಡುಗಿಗೋಸ್ಕರ ಕಾಮನ್ ಬಿಲ್ಲೇ ಕಟ್ತಾರೆ, ಆದ್ರೆ ಇವರು ಕಾಮನ್ ಬಿಲ್ ಕಟ್ಟಕ್ಕೆ ಕಿತ್ತಾಡ್ತಾ ಇದ್ದಾರೆ. ಹಾ ಸಿಸ್ಟರ್, ಹೊರಗಡೆ ನನ್ನ ಫ್ರೆಂಡ್ಸ್ ಇದ್ರು, ಒಂಚೂರು ಕರೀತೀರಾ? ಅವರು ನಿಮ್ ಫ್ರೆಂಡ್ಸಾ? ಬಿಲ್ ಕಟ್ಟಿ ಅಂದ್ರೆ ನೀನ್ ಕಟ್ಟು, ನೀನ್ ಕಟ್ಟು ಅಂತ ಕಿತ್ತಾಡ್ತಾ ಇದ್ರು. ಒಂದ್ ನಿಮಿಷ ಅವ್ರನ್ನ ಕರಿತೀನಿ. ಕಿತ್ತಾಡ್ತಿದ್ರ? ಏನಾಗಿದೆ ಅವ್ರಿಗೆ? ಬಿಲ್ ತಗೊಳ್ಳಿ. ಮೇಡಮ್, ಆಲ್ರೆಡಿ ಬಿಲ್ ಪೇ ಆಗಿದೆ. ಒಬ್ರಲ್ಲ, ಇಬ್ಬಿಬ್ರು ಕಟ್ಟಿದ್ದಾರೆ. ಇಬ್ರು ಕಟ್ಟಿದಾರ? ಇಬ್ರು ಅರ್ಥ ಆಗಲ್ಲ. ಒಳ್ಳೆ ಮೆಂಟ್ಲುಗಳ ಸವಾಸ. ಯಾಕೋ ಸಿಮ್ ಕಾರ್ಡ್ ಚೇಂಜ್ ಮಾಡ್ತಿದ್ಯಾ? ಏನಿಲ್ಲಮ್ಮ, ಇತ್ತೀಚೆಗೆ ತುಂಬಾ ರಾಂಗ್ ಕಾಲ್ಸ್ ಬರ್ತಾ ಇದೆ. ಏನೋ ಗಾಡಿ ಸೇಲ್? ಯಾವುದೇ ಕಾರಣಕ್ಕೂ ಗಾಡಿ ಸೇಲ್ ಮಾಡಲ್ಲ ಅಂತಿದ್ದಲ್ಲ ಮಗ. ಕೆಲವೊಂದು ಕಾರಣಕ್ಕೆ ಗಾಡಿನ ಸೇಲ್ ಮಾಡ್ತಾ ಇದ್ದೀನಿ. ಗಾಡಿನ ಹುಷಾರಾಗಿ ನೋಡ್ಕೋ. ಓಕೆ ಮಗ. Love is gone, nannaade my love is gone. Love is gone, love is gone, nimmaade my love is gone. No badru no solution, life is a full confusion. Yenadaru no no tension. Tyaga maadodu preetiya condition. Love is gone, love is gone, nannaade my love is gone. ಪಿಕ್ಕಪ್ಪು ಎಲ್ಲ ಬೈಕಿನ ಬ್ಯಾಕ್ ಸೀಟಿಗೆ ಈಗ ಸಿಕ್ಕಿದೆ ಫ್ರೀಡಂ. ಫ್ರೀಡಂ ಫೋನು ಮೆಸೇಜು ಎಲ್ಲ ಟ್ಯಾಕ್ಸು ಪೆನಾಲ್ಟಿ ಎಲ್ಲ ಕಾಫಿ ಡೇ ಎಲ್ಲ ಕಡೆ ಸುತ್ತಾಟವೆಲ್ಲ ಖಾತ. ಪ್ರೀತಿಗೆ ಏಳು ನೀರು ಬಿಟ್ಟೆ ಬಿಟ್ಟೆ, ಪ್ರೀತಿನ ನಾನು ಚೂರು ದೂರ ಇಟ್ಟೆ. ತ್ಯಾಗವೇ ನಿಜ ಧರ್ಮ, ತ್ಯಾಗವೇ ನಿಜ ಧರ್ಮ. ಲವ್ ಇಸ್ ಗಾನ್, ಲವ್ ಇಸ್ ಗಾನ್, ನನ್ನಾಡೆ ಮಾ ಲವ್ ಇಸ್ ಗಾನ್. ಲವ್ ಇಸ್ ಗಾನ್, ಲವ್ ಇಸ್ ಗಾನ್, ನಿಮ್ಮಾಡೆ ಮಾ ಲವ್ ಇಸ್ ಗಾನ್. ಈಗ ಸಿಕ್ಕಿದೆ ಟೈಮು, ಟೈಮು ಲ
ಲವ್ ಅಂದೇ ಲೈಫ್ ಅಲ್ಲ, ಹೊಟ್ಟೇನು ತುಂಬೋದಿಲ್ಲ, ಯಾವುದೇ ಹುಡುಗೀರನು ಕಣ್ಣೆತ್ತಿ ನೋಡಿ ಇನ್ನು ಎನ್ನು ಪ್ರೀತಿಗೆ ಪೂರ್ಣ ವಿರಾಮ ಇಟ್ಟೆ ಬಿಟ್ಟೆ, ಪ್ರೀತಿಗೆ ನಾನು ವಿದಾಯ ಹೇಳೇ ಬಿಟ್ಟೆ, ತ್ಯಾಗವೇ ನಿಜ ಧರ್ಮ, ತ್ಯಾಗವೇ ನಿಜ ಧರ್ಮ. Love is gone, love is gone, nannade my love is gone, love is gone, love is gone, nimmade my love is gone. No vadru no solution, life iga full confusion, yenadaru nu no tension. Yaga madudu preetiya condition. ಕೈ ತೋರ್ಸು. ಅದ್ ಸರಿ, ಎಲ್ಲಿ ನಿನ್ ಫ್ರೆಂಡ್ಸ್ ಸುರೇಶ ರಮೇಶ? ಅವ್ರ ಒಬ್ಬನ್ ಫೋನ್ ಇಲ್ಲ, ಇನ್ನ ಒಂದ್ ಬೈಕೇ ಇಲ್ಲ. ಎಲ್ಲಿದಾರೋ ಏನ್ ಮಾಡ್ತಿದಾರೋ ಯಾರಿಗೆ ಗೊತ್ತು? ಮೆಂಟ್ಲುಗಳು ಮೋಸ್ಟ್ಲಿ ಲವ್ವಲ್ಲಿ ಬಿದ್ದಿದ್ದಾರೆ ಅನ್ಸುತ್ತೆ. ಏನು ಲವ್ವ, ಅವ್ರಿಗೇನೇ ನೋವಾದ್ರೂ ಬಂದು ನನ್ನ ಹತ್ರ ಹೇಳ್ತಾರೆ, ಇನ್ನು ಲವ್ ಆದ್ರೆ ಹೇಳಲ್ವಾ? ನಿನ್ನ ಲವ್ ಮಾಡೋ ವಿಷಯ ನಿನ್ನ ಹತ್ರನೇ ಬಂದು ಹೇಗೆ ಹೇಳ್ತಾರೆ? ಏ, ನಿಂಗೆ ಎಷ್ಟೆಲ್ಲ ಹೇಳಿದೀನಿ ಅವರಿಬ್ರು ನನ್ನ ಫ್ರೆಂಡ್ಸ್ ಅಂತ. ಫ್ರೆಂಡ್ಸ್ ಲವರ್ಸ್ ಆಗ್ಬಾರ್ದು ಅಂತ ಏನಾದ್ರೂ ರೂಲ್ಸ್ ಇದೆಯಾ? ಮೆಂಟ್ಲು ತರ ಏನೇನೋ ಮಾತಾಡ್ಬೇಡ, ಸುಮ್ನೆ ಬಾ. ಏ, ನಿಂತ್ಕೊಳ್ಳಿ. ಈಗೊಂದ್ ವೇಳೆ ಅವರಿಬ್ರು ಬಂದು ಪ್ರಪೋಸ್ ಮಾಡಿದ್ರೆ ಏನ್ ಮಾಡ್ತೀಯಾ? ಯಾರು ಒಪ್ಕೋತಿಯಾ? ನಿಮ್ ತಾತನ ಒಪ್ಕೋತೀನಿ, ಬಾಯಿ ಮುಚ್ಕೊಂಡು ನಡಿಯ. ಒಬ್ಳೇ ಮಗಳು ಅಂತ ಹುಡುಗ ಒಪ್ಪಿಗೆ ಆಗದ ಮಾತಾಡ್ಬಿಡುವ. ನಾನು ಮಾತಾಡ್ತೀನಿ ನೋಡಿ. ಶ್ರೀಮತ್ ಸುರೇಶ್ ಅವರೇ, ಹುಡುಗಿ ಕಡೆಯವರೆಲ್ಲ ಒಪ್ಕೊಂಡಿದ್ದಾರೆ. ಹುಡುಗಿನೂ ತಮ್ಮ ಶ್ರೀಮತಿ ಯಾವುದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾಳೆ. ಈಗ ತಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ರೆ ಕೊಡೋದು ತಗೊಳೋದನ್ನೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ. ಒಂಚೂರು ಹುಡುಗಿ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಅಯ್ಯೋ, ಕಮಿಷನ್ಗೆ ಕಲ್ಲಾಗ್ತವ್ರಲ್ಲ. ನೋಡಿ ಸರ್, ಹುಡುಗಿ ಪದ್ಮಿನಿ ಜಾತಿಯವಳು, ಸೂಪರ್. ನಿಮ್ ಪರ್ಸನಲ್ ಏನಾದ್ರು ಫಸ್ಟ್ ನೈಟ್ ಅಲ್ಲಿ ಮಾತಾಡ್ಕೊಳ್ಳಿ ರೀ ಸ್ವಾಮಿ. ಫಸ್ಟ್ ನೈಟ್ ಅಲ್ಲಿ ಅಲ್ಲಿ ಇಟ್ಟಿರೋ ಹಾಲು ತಿಂಡಿ ಮಾಡಕ್ಕೆ ಟೈಮ್ ಸಿಗಲ್ಲ, ಮಾತಾಡಕ್ ಟೈಮ್ ಸಿಗುತ್ತಾ? ಈಗೇನು ತಮ್ಗೆ ಹುಡುಗಿ ಮೇಲೆ ಡೌಟ್? ರೀ ಸ್ವಾಮಿ, ನಿಮ್ ಮೇಲೆ ಡೌಟ್. ಈಗ ಹುಡುಗಿ ಜೊತೆ ಮಾಡಕ್ ಮಾತಾಡಕ್ ಬಿಡ್ತೀರಾ ಇಲ್ವಾ? ಇಲ್ಲಾಂದ್ರೆ ನಾನು ನೋಡ್ತೀನಿ ಅಷ್ಟೇ. ಯಾಕೆ ನಾವಿಬ್ರು ಮಾತಾಡಬಾರ್ದು ಅಂತ ನಿಮ್ಮ ಮನೆಯವ್ರು ಹೇಳ್ತಾ ಇದ್ರು? ಹೋಗ್ಲಿ ಬಿಡಿ, ಹಳೆ ಕಾಲದ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಅದೇನು ಗೊತ್ತಾ? ನಾನೊಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೆ. ಅದೇ ಹುಡುಗಿನ ನನ್ನ ಸ್ನೇಹಿತನೂ ಪ್ರೀತಿ ಮಾಡ್ತಿದ್ದ. ಅದಕ್ಕೆ ಆ ಹುಡುಗಿ ಕೈನ ನನ್ನ ಸ್ನೇಹಿತನ ಕೈ ಮೇಲಿಟ್ಟು ನಾನು ನಿಮ್ಮ ಕೈ ಹಿಡಿಬೇಕು ಅಂತ ಇದ್ದೀನಿ. ನೀವು ನನ್ನ ಕೈ ಹಿಡಿತೀರಿ ತಾನೆ? ನೀವು ನನ್ನ ಕೈ ಹಿಡಿತೀರಿ ತಾನೆ? ಹೇಳಿ ಇವ್ರೆ, ನೀವು ನನ್ನ ಕೈ ಹಿಡಿತೀರಿ ತಾನೆ? ಆದ್ರೂ ಪರವಾಗಿಲ್ಲ, ನಿನ್ ಪಾಲಿಗೆ ನಾನು ಕೈಯಾಗಿರ್ತೀನಿ. ನೀವು ನಿಮ್ಮ ಎಡಗಾಲಾದ್ರೂ ಸರಿ, ನಮ್ಮ ಮನೆಯೊಳಗಿಟ್ಟು ನನ್ನ ಬಾಳ್ ಬೆಳಗಿದ್ರೆ ಅಷ್ಟೇ ಸಾಕು. ಮಲ್ಗೆ ಮಲ್ಗೆ. ಕಾಲು ಇಲ್ವಾ? ಛೇ, ಆದ್ರೂ ಪರವಾಗಿಲ್ಲ, ನಿನ್ ಪಾಲಿಗೆ ನಾನು ಕಾಲಾಗಿರ್ತೀನಿ. ನಿನ್ ಬಾಯಿಂದ ಮೂರು ಮುತ್ತಿನಂತ ಮಾತುಗಳನ್ನ ಆಡ್ತಾ ಇದ್ರೆ ಅದನ್ನ ಕೇಳ್ತಾ ಮೂರೊತ್ತು ಹಾಯಾಗಿದ್ ಬಿಡ್ತೀನಿ. ಮೂರಂದ್ರೆ ಮೂರೇ ಅಲ್ಲ, ಇನ್ನೂ ಆಡಿ ಪರವಾಗಿಲ್ಲ. ಅಂದ್ರೆ ಮಾತೇ ಬರಲ್ವಾ? ಬ ಬ ಬ.
ಮಾತೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನಿಮ್ಮ ಮಾತಾಗಿರ್ತೀನಿ. ಅಂದ್ರೆ ನಾನು ನಿಮ್ಮ ಪಾಲಿಗೆ ದೇವರಾಗಿದ್ದೀನಿ. ಯಾರಾದರೂ ಬಂದು ನಿನ್ನ ಹೆಂಡತಿ ಹತ್ರ ಏನಿದೆ ಅಂತ ಕೇಳಿದ್ರೆ ನೀಳವಾದ ಜಡೆ ಇದೆ ಅಂತ ತೊಡೆ ತಟ್ಕೊಂಡು ಹೇಳ್ತೀನಿ. ಅಲಕಣಯ್ಯ, ಅವ್ರ ಜೊತೆ ಸಂಸಾರ ಮಾಡಕ್ಕಾಗತ್ತೇನಯ್ಯ? ಕೈ ಇಲ್ಲ ಅಂದ್ರೆ ಕೈ ಆಗ್ಬಹುದು, ಕಾಲ್ ಇಲ್ಲ ಅಂದ್ರೆ ಕಾಲ್ ಆಗ್ಬಹುದು, ಬಾಯಿ ಇಲ್ಲ ಅಂದ್ರೆ ಮಾತಾಗ್ಬಹುದು, ಕೂದ್ಲ ಇಲ್ಲ ಅಂದ್ರೆ ನಿನ್ನ ಕೂದ್ಲಿ. ಅದಕ್ಕೆ ಯಾಕೆ ಸರ್ ಯೋಚನೆ ಮಾಡ್ತೀರಾ? ಪದ್ಮಿನಿ ಇಲ್ಲ ಅಂದ್ರೆ ಅಸ್ತಿನಿ, ಅಸ್ತಿನಿ ಇಲ್ಲ ಅಂದ್ರೆ ಚಿತ್ತಿನಿ, ಚಿತ್ತಿನಿ ಇಲ್ಲ ಅಂದ್ರೆ ಶಂಕಿಣಿ. ನಾಲ್ಕು ಟೈಪ್ ಹುಡುಗಿರು ಇರ್ತಾರೆ ಸರ್. ಈ ನಾಲ್ಕರಲ್ಲಿ ಯಾವ್ದೋ ಒಂದನ್ನ ಲಿಂಕ್ ಮಾಡ್ಬಿಟ್ಟು ತಗಲಾಕ್ ಬಿಡ್ತೀನಿ ನಾನು. ಬಿಡ್ಬಿಡಿ ಸರ್. ತಗಲಾಕ್ ಬಿಡ್ತೀಯ, ತಗಲಾಕ್ ಬಿಡ್ತೀಯ. ಹಾಯ್ ಪೂಜಾ. ಹಾಯ್ ರಮೇಶ್. ವಾವ್, ವಾಟ್ ಎ ಸರ್ಪ್ರೈಸ್! ನಾನಿನ್ನ ಮತ್ತೆ ನೋಡ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ ಕಣೋ. ಪೂಜಾ, ನೀನೇನು ಚೇಂಜ್ ಆಗಿಲ್ಲ, ಹಾಗೆ ಇದೆಯಾ? ನೀನು ಹಾಗೆ ಇದೆಯಾ? ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರ ಲೈಫಲ್ಲಿ ಕ್ಯಾಲೆಂಡರ್ ಚೇಂಜ್ ಆಗತ್ತೆ, ಆದ್ರೆ ಕ್ಯಾರೆಕ್ಟರ್ ಚೇಂಜ್ ಆಗಲ್ಲ. ಪೂಜಾ, ನೀನು ನನಗೆ ಪ್ರಪೋಸ್ ಮಾಡಿದ್ದೆ, ನಾನು ನಿಂಗೆ ಒಂದು ಸ್ವಲ್ಪ ಟೈಮ್ ಕೇಳಿದ್ದೆ, ಜ್ಞಾಪಕ ಇದೆಯಾ? ಅದನ್ನ ಹೇಗೋ ಮರೆಯೋಕ್ಕಾಗುತ್ತೆ, ನಾನು ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ವಲ್ಲೋ. ಅದಕ್ಕೆ ಬಂದಿದ್ದು. ಪೂಜಾ, ಐ ಲವ್ ಯು. ಡು ಯು ಲವ್ ಮಿ? ನಾಲ್ಕು ದಿನ ಬಿಟ್ಕೊಂಡು ಹೇಳ್ತೀನಿ ಅಂತ ನಾಲ್ಕು ವರ್ಷ ಬಿಟ್ಕೊಂಡು ಹೇಳ್ತಿದ್ಯಲ್ಲೋ, ನಿನ್ನಂತ ಲೇಟ್ ಲತೀಫ್ನ ನಾನು ನೋಡೇ ಇಲ್ಲ ಕಣೋ. ಸಾರಿ ಪೂಜಾ, ಸ್ವಲ್ಪ ಲೇಟ್ ಆಗ್ಬಿಡ್ತು, ಬಟ್ ನಾವ್ ಐ ಲವ್ ವಿತ್ ಯು. ಯು ಲವ್ ವಿತ್ ಮೀ? ಮಮ್ಮಿನಾ? ಹಾಗಾದ್ರೆ ನನ್ನ ಪ್ರಶ್ನೆಗೆ ಉತ್ತರ? ನನ್ನ ಮಗಳು ಪುತ್ರ. ಹಲೋ ಮಗ, ನಿನ್ನೆ ರಾತ್ರಿ ಬರ್ಬೇಕಾಗಿತ್ತು, ನಮ್ ಗಣೇಶ ಎಲ್ಲ ಅರೇಂಜ್ ಮಾಡಿದ್ದ, ಪಾರ್ಟಿ ಸಖತ್ ಆಗಿತ್ತು. ಹಲೋ ಮಗ, ಇವತ್ತು ಪಾರ್ಟಿ ಇದೆ ತಾನೇ? ಮದುವೆಗೆ ಬಂದಿದ್ದೀರಾ ಇಲ್ಲ ಪಾರ್ಟಿ ಮಾಡಕ್ ಬಂದಿದ್ದೀರಾ? ಮಗ, ದಾರೆ ಹೋಯ್ದ್ಮೇಲೆ ಎಣ್ಣೆ ಹೋಯ್ದ್ಬಿಟ್ಟು ಶಾಂತಿ ಮಾಡ್ಬೇಕಿಲ್ಲ, ಗೊತ್ತಲ್ಲ ಮಗ. ನಿನ್ ಕಾಸಲ್ಲಿ ಎಣ್ಣೆ ಹೊಡೆದ್ರೆ ಮ್ಯಾಟರ್ ಸೀಕ್ರೆಟ್ ಆಗಿರುತ್ತೆ, ನಮ್ ಕಾಸಲ್ಲಿ ಎಣ್ಣೆ ಹೊಡೆದ್ರೆ ಮ್ಯಾಟರ್ ಓಪನ್ ಆಗುತ್ತೆ. ಏನ್ ಮಾಡ್ಬೇಕಂತ ಡಿಸೈಡ್ ಮಾಡ್ಲ ಮಗ. ಪಾರ್ಟಿಗೋಸ್ಕರ ನನಗೆ ಬ್ಲಾಕ್ ಮೇಲ್ ಮಾಡ್ತೀರಲ್ಲ. ಹಾಯ್ ಗಣೇಶ್. ಹಾಯ್ ಮಮ್. ಹಾಯ್ ಮಗ, ಬಾ ಬಾ. ಕಂಗ್ರಾಟ್ಸ್ ಮಗ. ಇವ್ರು ನನ್ನ ಫ್ರೆಂಡ್ ಸುರೇಶ್ ಅಂತ, ಅವ್ರು ಕೃಷ್ಣ ಅಂತ, ಇವ್ ನನ್ನ ಫ್ರೆಂಡು ಲಡ್ಡು ಗಣೇಶ್ ಅಂತ. ಮಗ ಮಗ ಕೂತ್ಕೋ ಮಗ. ಹಾಯ್. ಇವರೆಲ್ಲ ನನ್ನ ಫ್ರೆಂಡ್ಸ್. ಮಗ, ನನ್ನ ಕ್ಲಾಸ್ಮೇಟ್ ಉಮಾ ಈ ಮದುವೆಗೆ ಬಂದಿರ್ತಾಳಲ್ಲ. ಮದುವೆ ಅಂಡ್ ಇವಳೆ ಅಲ್ವೇನೋ ಕ್ಲೋಸ್ ಫ್ರೆಂಡು, 100% ಬಂದಿರ್ತಾಳೆ. ಲವ್ ಮಾಡಕ್ಕೊಂದು ಒಳ್ಳೆ ಹುಡುಗಿನೇ ಸಿಗ್ತಾ ಇಲ್ವಲ್ಲ. ಶಂಕಿಣಿ, ಇವಳು ಚಿತ್ತಿನಿ, ಅವಳು ಅಸ್ತಿನಿ. ಎಲ್ಲ ಮಗ ಕಾಣಿಸ್ತಾನೆ ಇಲ್ಲ ಆ ಕಡೆ ನೋಡೋಣ. ಲೇ ಮಗ, ಅವಳಿಗೆ ಏನಾದ್ರು ಮದುವೆ ಆಗಿಲ್ಲ ಅಂದ್ರೆ ಇವತ್ತಿಲ್ಲೇ ಪ್ರಪೋಸ್ ಮಾಡ್ಬಿಡ್ತೀನಿ. ಗೋಲ್ಡ್ ಈಸ್ ಗೋಲ್ಡ್. ಜೈಯನ್ನು ಮಗ, ಅದು ಉಮಾ ಅಲ್ವಾ? ಏ ಅವಳೇ ಕಣು. ಉಮಾ? ರೀ, ನಾನು ಉಮಾ ಅಲ್ಲ ಸುಮಾ. ನೀನ್ ಸರ್ಕೊಳಮ್ಮ. ಉಮಾ? ಹಾಯ್ ರಮೇಶ. ಉಮಾ ಅಮ್ಮನ್ ತರ ಕಾಣ್ತವಳೆ. ಸಂದಾಗಿದ್ಯೇನೋ? ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ದೀನಿ. ಮದ್ವೆ ಮಾಡ್ಕೊಂಡ್ಯಾ? ಇಲ್ಲ ಇಲ್ಲ. ನಿಂದು? ನನ್ ಮದ್ವೆ ಆಯ್ತು, ನನ್ ಮಗನ ಹೆಸರು ರಮೇಶ ಅಂತ. ನಿನ್ನೆಸ್ರಯ್ಯ ನಾನಿಟ್ಟಿದ್ದು.
ನನ್ ಮಗಳ ಹೆಸರು ದಿವ್ಯಾ ಅಂತ. ನಮ್ ಯಜಮಾನ್ರಿಟ್ಟಿದ್ದು ಹಂಗ ಅಮ್ಮ ನಾ ಬರ್ತೀನಿ ಅಮ್ಮ ದೇವ್ರ ಒಳ್ಳೇದ್ ಮಾಡ್ಲಿ. ಹೋಗಿ ರಮೇಶನ್ ಬಣ್ಣ ಹೊರಸೋಗು. ರಮೇಶ ಕೈ ಕಾಲು ಕೂದಲು ಎಲ್ಲ ನೆಟ್ಟಿಗೆ ಇದೆ, ಯಾರನ್ನ ಲವ್ ಮಾಡೋದು, ಯಾವ ಜಾತಿ ಇರ್ಬೋದು, ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ಟಲ್ಲಪ್ಪ. ಏಳು ಛತ್ರದಲ್ಲಿ ಯಾರೂ ಇಂತ ಮದ್ವೆ ಮಾಡಿರ್ಬಾರ್ದು ಅಂತ ಹೇಳಿ ಏಳು ತರದ ಹೂ ತರಿಸಿದ್ದೆ, ಏಳು ತರದ ಅಡುಗೆ ಮಾಡಿಸಿದ್ದೆ, 77 ಲಕ್ಷ ವರದಕ್ಷಿಣೆ ಕೊಟ್ಟಿದ್ದೆ, ಮುಹೂರ್ತಕ್ಕೆ ಇನ್ನೂ 7 ನಿಮಿಷ ಇದೆ ಅಂತಿದ್ದಾಗೆ ಓಡೋಗ್ಬಿಟ್ನಲ್ಲಪ್ಪ. 7 ಅಂತಿದ್ದಕ್ಕೆ ಎಂತ ಗತಿ ಬಂತಪ್ಪ. 7 ಕೊಂಡಲವಾಡ ಯಾರಪ್ಪ ನಿನ್ ಮದ್ವೆ ಆಗ್ತಾರೆ? ಮಗಳಿಗೆ ಮಾಂಗಲ್ಯ ಭಾಗ್ಯ ಕೊಡು ಅಂದ್ರೆ ನನ್ನ ಮಾಂಗಲ್ಯ ಭಾಗ್ಯ ಕೇಳ್ತಾ ಇದೆಯಲ್ಲ. ಅಯ್ಯೋ ದೇವ್ರೆ, ನನ್ನ ಮಗಳು ಯಾರಪ್ಪ ದಿಕ್ಕು? ಮುಂದೆ ನನ್ನ ಮಗಳ ಗತಿ ಏನಪ್ಪ? ಯಾವ ಪುಣ್ಯಾತ್ಮ ಬಂದು ಯಾವ ಮಹಾನುಭಾವ ನನ್ನ ಮಗಳ ಕೈ ಸಮಾಧಾನ ಮಾಡ್ಕೊಳ್ತೀನಿ. ನಾನ್ ಮದುವೆ ಆಗ್ತೀನಿ, ನಾನ್ ಮಾಡ್ಕೊಡ್ತೀನಿ. ದಾರಿಬಿಡಿ, ನಾನು ಮದುವೆ ಆಗ್ತೀನಿ. ನನ್ನ ಮಾತು ನಾನು ಹೇಳ್ಕೊಡ್ತೀನಿ, ಒಂದು ಅವಕಾಶ ಮಾಡ್ಕೊಡಿ. ನಾನು ಮದುವೆ ಆಗ್ತೀನಿ, ನಾನು ಮದುವೆ ಆಗ್ತೀನಿ. ಅಂಕಲ್ ಆಂಟಿ ಅಂಕಲ್, ನಡು ನೀರಲ್ಲಿ ನಿಂತಿರ ನಿಮ್ಮ ಮಗಳ ಜೀವನ ನಾನ್ ದಡಕ್ ಸೇರಿಸ್ತೀನಿ. ರಸ್ತೆಯಲ್ಲಿ ಬಿಟ್ಟೋಗಿರೋ ನಿಮ್ಮ ಮಗಳ ಲೈಫ್ ನಾನ್ ಬಸ್ ಸ್ಟ್ಯಾಂಡ್ ಸೇರಿಸ್ತೀನಿ. ಆಂಟಿ ನಾನು ಇಂಜಿನಿಯರ್ ಆಗೋನು, ನನಗ್ ಕೊಟ್ ಮದುವೆ ಮಾಡಿ, ನಿಮ್ ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ ನೋಡ್ಕೊಳ್ತೀನಿ. ಇಂಜಿನಿಯರ್ ಗೆ ಕೆಲಸ ಕೊಡೋ ಬಿಲ್ಡರ್ ನಾನು, ನಿಮ್ ಮಗಳನ್ನ ಹೂವಿನ ಹಾಸಿಗೆ ಮೇಲೆ ಇಟ್ಸಾಕ್ತೀನಿ ಅಂಕಲ್. ಆಂಟಿ ನಂಗೆ ಒಂದೇ ಒಂದು ಅವಕಾಶ ಕೊಡಿ, ಆಕಾಶನ ತಂದು ನಿಮ್ ಮಗಳ ಕಾಲಡಿ ಇಟ್ಬಿಡ್ತೀನಿ. ಅಂಕಲ್ ನನ್ಗೆ ಒಂದೇ ಒಂದು ಅವಕಾಶ ಕೊಡಿ, ಆಕಾಶದ ಒಂದೊಂದು ನಕ್ಷತ್ರಗಳನ್ನ ಹೆಕ್ಕಿ ನಿಮ್ಮ ಮುದ್ದಿನ ಮಗಳಿಗೆ ನೆಕ್ಲೆಸ್ ಮಾಡಾಕ್ತೀನಿ. ಅಂಕಲ್ 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 ಅಂಕಲ್, ನನ್ಗೆ ವರದಕ್ಷಿಣೆ ಬೇಡ, ವರೋಪಚಾರ ಬೇಡ, ನಿಮ್ ಮಗಳನ್ನ ಉಟ್ಟು ಬಟ್ಟೆಯಲ್ಲಿ ಕಳಿಸಿ ಸಾಕು, ನಾನು ತುಂಬಾ ಚೆನ್ನಾಗಿ ನಿಮ್ ಮಗಳಿಗೆ ಬಟ್ಟೆ ಇಲ್ದೇ ಕಳ್ಸ್ಕೊಟ್ಬಿಡಿ, ಕಣ್ಣು ಮುಚ್ಕೊಂಡು ಸಂಸಾರ ಮಾಡ್ತೀನಿ. ಏನ್ ನಡೀತದ ಬಾಬಾ ಇಲ್ಲಿ ಅಳಿ ಅಂದ್ರೆ ಇಷ್ಟೊತ್ತು ಎಲ್ತಲ್ಲಿ ಮರೆಸ್ಕೊಂಡಿದ್ರಿ ನೀವು? ಬೆಳಿಗ್ಗೆಯಿಂದ 7 ಕಿತ್ಕೊಂತ ಮುಹೂರ್ತ ಟೈಮಲ್ಲಿ ಅವ್ರು ಕಿತ್ಕೊಂಡಿದ್ರೆ ಕಿತ್ತೋಗಿರೋ ಮ್ಯಾರೇಜ್ ಸ್ಟೋರ್ ಆಗಿರೋದು. ಅದಕ್ಕೆ ಡಾಕ್ಟರ್ ತಾವ್ ಹೋಗಿದ್ದೆ ಇಂಜೆಕ್ಷನ್ ಹಾಕೊಂಬರಕ್ಕೆ. ಇನ್ನೊಂದು 7 ಲೇಟ್ ಆಗಿದ್ದಿದ್ರೆ ಈ ನನ್ನ ಮಕ್ಕಳು ನನ್ನ ಮಗಳಿಗೆ ತಾಳಿ ಕಟ್ಟಿ ತಾಳಿ ಮಾಡ್ಬಿಟ್ಟಿರೋರು. ರೈರೆ ಮುಹೂರ್ತಕ್ಕೆ ಟೈಮ್ ಆಯ್ತು, ತಾಳಿ ಕಟ್ಟವ್ರು ಯಾರು ಅಂತ ಬೇಗ ನಿರ್ಧಾರ ಮಾಡಿ. ಈಗ ನಿರ್ಧಾರ ಮಾಡ್ತೀನಿ. ಬನ್ರ ಇಲ್ಲಿ ಬನ್ರ ಇಲ್ಲಿ ಬನ್ರ. ನಾನು ಮದುವೆ ಆಗ ಹುಡುಗಿನ ನೀವು ಮದುವೆ ಆಗ್ತೀರಾ? ನೀ ಯಾರನ್ನ ಲವ್ ಮಾಡ್ತಾ ಇದೆಯಲ್ಲ, ನೀನ್ ಯಾಕಲ್ಲಿ ತಾಳಿ ಕಟ್ಟಕ್ ಬಂದೆ? ನೀನು ಯಾರನ್ನ ಲವ್ ಮಾಡ್ತಿದ್ದಲ್ಲ, ನೀನ್ ಯಾಕೋ ಬಂದೆ? ಎಣ್ಣೆ ಹೊಡೆಯೋಣ ಅಂತ ಬಂದ್ರೆ ಒಳ್ಳೆ ಸತ್ಯನಾರಾಯಣ ಪೂಜೆಯಲ್ಲಿ ಕೂತಂಗ್ ಕೂತಿದ್ರ? ಏನ್ರ ನಿಮ್ ಪ್ರಾಬ್ಲಮ್? ಮಚ್ಚೆ ಶುರು ಮಾಡ್ಲಿಲ್ವಾ? ರೇ ಯಜಮಾನ್ರೆ, ಮೂಡ್ ಬರತ್ತರ ಒಂದು ಒಳ್ಳೆ ಹಾಡ್ ಹಾಕ್ರಿ. ರೀ ಹಾಡ ಹಾಕ್ತೀನಿ ಹಾಕ್ತೀನಿ. ಒಳ್ಳೆ ಬಿಸ್ನೆಸ್ ಟೈಮಲ್ಲಿ ಕರೆಂಟ್ ಹೋಯ್ತಲ್ಲ ಮರೆಯ. ಕರೆಂಟ್ ಈಗಲೇ ಬಾಯ್ ಕೊಟ್ಟವನ್ನ ನಾವ ಶುರು ಹಚ್ಕೋಣ. ಬನ್ರ ಮಗ. ಲೈಫಲ್ಲಿ ಸೇಫ್ ಆದ್ರೆ ಆರಾತುರಾಯಿ, ಲೈಫೆಲ್ಲ ತೋಪಾದ್ರೆ ಸೇಂದಿ ಸರಾಯಿ. ವಾ 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 ವಾ. ಬಾರಲ್ಲಿ ಕುಂತಾಗ ತೆಕ್ಕೊಳ್ರೋ ಬಾಯಿ, ಬಾರಾನ ಬಾರಾನ ಕಳಿತಾಳೆ ಬೀರ್ದೇವಿ ತಾಯಿ. ಸುಭಾಷ್ ಲೇ ಬಡದಿದೆ. ಸುಭಾಷ್ ಅಲ್ಲ ಲೇ, ಶಬಾಷ್. ಓಚು ಓಚು. ಪಾಪ
ಬಿಟ್ಟುಕೊಳ್ಳೋದ್ರಲ್ಲಿ ಸುಖವಿದೆ, ಬಿಟ್ಟು ಕೊಡೋದ್ರಲ್ಲೂ ಸುಖವಿದೆ. ಸುಖ 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 ಸುಖ, ಲವ್ ಮಾಡೋದ್ರಲ್ಲಿ ಸುಖವಿದೆ, ಲವ್ ಮಾಡದಿದ್ರು ಸುಖವಿದೆ. ಸುಖ 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 ಸುಖ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಹೆಣ್ಣು ಹೆಂಡ ಎರಡು ಇಲ್ಲಿ ಒಂದೇ ತರ ತರ ತರ. ತಕ 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 ದಯ್ಯ ತಕ ತಕ ಸಾಪ ಕಷ್ಟ ಸುಖ ಎಲ್ಲ ಇಲ್ಲಿ ಹೇಳ್ಕೋ, ಎಣ್ಣೆ ಜೊತೆ ಉಪ್ಪಿನಕಾಯಿ ನೆಕ್ಕೋ. ಏ ತಂದ ನಾನಿ ತಂದ ನಾನಿ ನಾನ್ನ, ಏ ತಂದ ನಾನಿ ತಂದ ನಾನಿ ನಾನ್ನ. ಏ ಹೆಚ್ಚಾದ್ರೆ ತಲೆ ಹಿಡಿಯುತ್ತೆ ಎನ್ನು, ಕಮ್ಮಿ ಆದ್ರೆ ಹೋಗೋದಿಲ್ಲ ಟೆನ್ಷನ್, ಕಣ್ಣೀರು ಹಾಕಿಸ್ತಾಳೆ ಹೆಣ್ಣು. ಇನ್ನು 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 ಹಾಕೋ ಇನ್ನು. ಮಗ ಹಳೆ ಲವರ್ ನೆನಪು ಬರ್ತಾ ಇದೆ, ಎಣ್ಣೆ ಹಾಕು ಎಲ್ಲ ಮರ್ತೋಯ್ತದೆ. ಒಳ್ಳೆಯವರು ಯಾವಾಗಲೂ ಕುಡಿಯಲ್ವಂತೆ, ಕೆಟ್ಟವರು ಕುಡ್ದಾಗ ಒಳ್ಳೆಯವ್ರಂತೆ. ಕುಡ್ಕೋ 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 ಸ್ವಲ್ಪ ಜಾಸ್ತಿ ಕುಡ್ಕೋ. ಏ ಗುಂಡ ಕುದ್ರೆ ಗುಂಡ್ಗೆ ತುಂಬಾ ಮೀಟ್ರ, ಫೈನ್ ಕಟ್ಲೇಬೇಕು ಪೊಲೀಸ್ ಇಟ್ರೆ ಮೀಟ್ರ. ಏ ತಂದ ನಾನಿ ತಂದ ನಾನಿ ನಾನ್ನ, ಏ ತಂದ ನಾನಿ ತಂದ ನಾನಿ ನಾನ್ನ. ಏ ಜಾಸ್ತಿ ಕೊಟ್ಟು ಕಮ್ಮಿ ಕುಡಿಯೋನ್ ಶ್ರೀಮಂತ, ಕಮ್ಮಿ ಕೊಟ್ಟು ಜಾಸ್ತಿ ಕುಡಿಯೋನ್ ಬುದ್ಧಿವಂತ. ಅಮೃತ ಅಂತ ಕೊಟ್ಟ ಭಗವಂತ, ನೆಮ್ಮದಿ ಬೇಕು ಅಂದ್ರೆ ಬಿಟ್ಕೋ ಜಮ್ಮಂತ. ಬಿಟ್ಕೋ 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 ದೀನ್ ತೆಗಡ ದೀನ್ ತೆಗಡದ. ಈ ದಿಲ್ಲು ಕೊಡೋದ್ರಲ್ಲಿ ಸುಖವಿದೆ, ಬಿಲ್ಲು ಬಂತು ಲೆಕ್ಕ ತಪ್ಪು ಇದೆ, ಇನ್ನು ಒಂದು ಬೆಗ್ಗು ಬೇಕಾಗಿದೆ. ಒನ್ ಮೋರ್ ಟೈಮ್ ಆಯ್ತು ಮಾರಾಯ, ಕೌಂಟರ್ ಕ್ಲೋಸ್ ಆಗಿದೆ. ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಒನ್ ಮೋರ್. ಬಿಟ್ಟುಕೊಳ್ಳೋದ್ರಲ್ಲಿ ಸುಖವಿದೆ, ಬಿಟ್ಟು ಕೊಡೋದ್ರಲ್ಲೂ ಸುಖವಿದೆ. Dividend. Almost
course, everything is over, but I'm thinking about the investment. ಹಲೋ ಏ ಯಾರು ನೀನು ಇಡಿಯಟ್, ನಮ್ಮಪ್ಪನ ಫೋನೇ ಕದೀತಿಯಾ? ಬ್ಲಡಿ ಪಿಕ್ ಪಾಕೆಟರ್ ಎಲ್ಲೋ ಫೋನು. ನಮ್ಮಪ್ಪ ಬೇವರ್ಸು ಸಂಪಾದನೆ ಮಾಡಿರೋ ಫೋನ್ ಕಾಣೋದು, ಅದರಲ್ಲಿರೋ ಕಾಂಟ್ಯಾಕ್ಟ್ ತುಂಬಾ ವ್ಯಾಲ್ಯೂ ಕಾಣೋ ಅಂತ ಫೋನೇ ಕದೀತಿಯಾ? ಎಲ್ಲಿದ್ಯಾ ಮರ್ಯಾದೆಯಿಂದ ಹೇಳೋ. ಹಲೋ, ನಮ್ಮಪ್ಪನ್ಗೆ ಪೊಲೀಸ್ ಕಮಿಷನರ್ ಫ್ರೆಂಡು ಒಂದ್ ಕಂಪ್ಲೇಂಟ್ ಕೊಟ್ರೆ ನೀನ್ ಎಲ್ಲಿದ್ರು ಎತ್ತಾಕೊಂಡ್ ಬರ್ತಾರೆ. ಹಲೋ ಲಿಸನ್, ಮಾತಾಡ್ಬೇಡ ನೀನು, ಫೋನ್ ಕಳ್ಳ. ಪ್ರತಿ ದಸರಾ ಹಬ್ಬಕ್ಕೂ ಆ ಮೊಬೈಲ್ ಫೋನ್ಗೆ ಸಪರೇಟ್ ಆಗಿ ಕುಂಬಳಕಾಯಿ ಹೊಡಿತಾ ಇದ್ವಿ ಅಂತ ಫೋನ್ ಕದಿದ್ಯಲ್ಲ ನಿನ್ನ. ಹಲೋ ಹಲೋ ಹಲೋ, ಏ ಈ ಫೋನ್ ಯಾರ್ದು ಅಂತ ಚೆಕ್ ಮಾಡಿ. ಸಾರಿ ಜೆಂಟ್ಲ್ಮನ್, ಅಪ್ಪ ಅವ್ನ ಫೋನ್ ಕಟ್ ಮಾಡ್ತಿದ್ದಾನೆ, ಇನ್ನೊಂದ್ಸಲ ಟ್ರೈ ಮಾಡಿ. ಅಯ್ಯೋ ಬಿಡಮ್ಮ, ಆ ಫೋನ್ ಇನ್ ಮತ್ತೆ ಬರಲ್ಲ. ಈ ತರ ಫೋನ್ ಅದೆಷ್ಟು ಕಳ್ಕೊಂಡಿದಾರೋ ಏನೋ. ನಿಜ ಹೇಳ್ತಾ ಇದೀನಿ ಕಣೆ, ಈ ಕೈಯಲ್ಲಿ ಫೋನ್ ಹಿಡ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ದೆ. ಹಿಂದ್ಗಡೆಯಿಂದ ಯಾವನ ಕಳ್ಳನ ಮಗ ಬಂದು ಕಿತ್ಕೊಂಡು ಓಡೋದ, ಅವನ ಹಿಂದೆ 2 ಕಿಲೋಮೀಟರ್ ಓಡೋಗಿದ್ದೀನಿ ಅಂದ್ರು ಅನ್ನ ಮಗ ಕೈಗೆ ಸಿಗ್ಲಿಲ್ಲ. ಅಂತ ಟೈಮ್ನಾಗೆ ನನ್ನ ಮಗನಿಗೆ ಒಂದು ಫೋನ್ ಮಾಡಕ್ಕಿಲ್ವಾ, ಹಂಗೆ ಬಂದು ಹಂಗೆ ಕಬಕ್ ಅಂತ ಹಿಡ್ದಾಕ್ ಬಿಡ್ತಿದ್ದ. ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಹಿಡ್ದಾಕ್ತಿದ್ನಂತ ಹಿಡ್ದಾಕ್ತಿದ್ದ. Are you Mr. Rangaswamy? ಹೌದು ನಾನೇ. ಸರ್, ನೀವು ಲಕ್ಷ್ ಗ್ರೂಪ್ ಆಫ್ ಕಂಪನೀಸ್ ಓನರ್ ಅಲ್ವಾ? ಯಾ, ಐ ಆಮ್ ವಿಜಯ್ ಮಿತ್ತಲ್. ಅಯ್ಯೋ ಸರ್, ಮಿತ್ತಲ್ ಬಡವರು ಮನೆಗೆ ಒಡೆಯರ್ ಬಂದಾಗಾಯ್ತು. ಏ ಬನ್ನಿ ಸರ್, ಬನ್ನಿ. ಏ ನೋಡೇ ಯಾರು ಬಂದ್ಯಾರು ನೋಡಿಲ್ಲೇ? ಮಿತ್ತಲ್ ಮಿತ್ತಲ್ ಇಲ್ಲಿ ನೋಡೇ ಯಾರು ಬಂದ್ಯಾರು ನೋಡೇ, ಗ್ರೇಟ್ ಬಿಸ್ನೆಸ್ ಮ್ಯಾಗ್ನೆಟ್ ವಿಜಯ್ ಮಿತ್ತಲ್ ಬಂದಿದ್ದಾರೆ. ಏ ಹೇಳ್ರಿ ಮೇಲೆ, ಹೇಳ್ರಿ ಮೇಲೆ, ಹೇಳ್ರಿ, ಹೋಗ್ರಿ. ಏನಿದು? ಏ ಹೋಗಿ, ಯಾರು ಇವರು? ಬನ್ನಿ ಸರ್, ಪ್ಲೀಸ್ ಸಿಟ್ ಡೌನ್ ಪ್ಲೀಸ್. ನಂದು ಯಾರು? ನಂದು ನನ್ನ ಮಗಳು. ನಂದು ಬಾಮ ಬಾಮ ಬಾ ಬಾ ಬಾ. ಇವ್ರು ಯಾರು ಗೊತ್ತೇನಮ್ಮ? ತಗೊಳ್ಳಿ ನಿಮ್ ಫೋನ್. ಫೋನ್? ಈ ಫೋನ್ ನಮ್ ತಂದಿದೆ, ನಿಮ್ ಕೈಲಿ ಹೇಗ್ ಸಿಕ್ತು? ಕಳ್ಳ ನನ್ ಕೈಗೆ ಸಿಗ್ಲಿಲ್ಲ, ಬರೀ ಫೋನ್ ಸಿಕ್ತು. ಓ, ಫೋನ್ ಅಲ್ಲಿ ಮಾತಾಡಿದ್ ನೀವಾ? ಸಾರಿ ರೀ, ಕಳ್ಳ ಅಂತ ತಿಳ್ಕೊಂಡು ಬಾಯಿಗೆ ಬಂದಂಗೆ ಬೈದ್ ಬಿಟ್ಟೆ. ಇಟ್ಸ್ ಓಕೆ. ನಮ್ಮ ಇಷ್ಟು ಕಂಪ್ನಿಗಳಲ್ಲಿ ನಾವು ಯಾವ ಹಬ್ಬಕ್ಕೂ ಕುಂಬಳಕಾಯಿ ತೆಂಗಿನಕಾಯಿ ಹೊಡೆದೇ ಇಲ್ಲ, ಬಟ್ ನೀವೊಂದು ಮೊಬೈಲ್ಗೋಸ್ಕರ ಸಪ್ರೇಟ್ ಕುಂಬಳಕಾಯಿ ಹೊಡಿತೀನಿ ಅಂದ್ರಲ್ಲ, ಈ ಕಾನ್ಸೆಪ್ಟ್ ಕೇಳಿ ನಂಗೆ ತುಂಬ ಇಷ್ಟ ಆಯಿತು. ಐ ಲೈಕ್ ದಿಸ್ ವೆರಿ ಮಚ್. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೆ ನಿಮ್ಮ ತಂದೆ ಮೇಲಿರೋ ಇಂಟ್ರೆಸ್ಟ್ ನೋಡಿ, ಫಾರ್ ಮೀ ನಿಮ್ಮ ಮೇಲೆ ಇಂಟ್ರೆಸ್ಟ್ ಬಂತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಸ್ವೀಟ್ ವಾಯ್ಸ್ ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ನಿಮ್ಮನ್ನು ನೋಡಿದ್ಮೇಲೆ ನೀವು ಇಷ್ಟ ಆದ್ರಿ. ಇಫ್ ಯು ಡೋಂಟ್ ಮೈಂಡ್, ನೀವೆಲ್ಲ ಒಪ್ಕೊಂಡ್ರೆ ನಾನು ನಂದು ಅವ್ರ ಜೊತೆ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೀವು ನಿಧಾನವಾಗಿ ಯೋಚನೆ ಮಾಡಿ ಹೇಳಿ, ಏನು ಅರ್ಜೆಂಟ್ ಇಲ್ಲ. ಟೇಕ್ ಯುವರ್ ಓನ್ ಟೈಮ್. ದಿಸ್ ಇಸ್ ಮೈ ಗಾಡ್. ಅದ್ ನಿಲ್ಕೊಡಿ ಮೈ. ಸಾರಿ, ನಾನು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್. ಐ ಡೂ ವಾಟ್ ಐ ಥಿಂಕ್. ಮಗ ಬಂದ್ಲು ಮಗ. ನಂದಿನಿ ನಿಂತ್ಕೊಳೆ. ಏನೇ ನಿಂದು ನಿಮ್ಮಪ್ಪಂದು ನವರಂಗಿ ಆಟ? ಅವನ್ಯಾವನ್ನ ದೊಡ್ಡ ಶ್ರೀಮಂತ ಬಂದವನೇ ಅಂತ ಮದ್ವೆ ಆಗ್ತಾ ಇದೆ ಅಂತೆ. ನಿನ್ನ ನನ್ಗೆ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಮಾತ್ ಕೊಟ್ಟಿರೋದು ನಾನಲ್ಲ, ನಮ್ಮಪ್ಪ. ಹೋಗಿ ಅವ್ರನ್ನೇ ಕೇಳು. ಏ ನಿಂತ್ಕೊಳೆ. ಏಯ್, ಡೈಲಿ ಒಬ್ಬೊಬ್ಬನ ಜೊತೆ ಮದ್ವೆ ಮಾಡಿಸ್ತೀನಿ ಅಂತನಲ್ಲ ನಿಮ್ಮಪ್ಪ, ನಿನ್ನ ಇಟ್ಕೊಂಡೇ ಬಿಸ್ನೆಸ್ ಮಾಡ್ತಾನೆ ಹೆಂಗೆ? ನೋಡು, ನಮ್ಮಪ್ಪನ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಚಪ್ಪಲಿ ಕಿತ್ತೋಗುತ್ತೆ ನನ್ನ ಮಗನೆ. ಏಯ್, ಚಪ್ರ ಹಾಕ್ಬಿಟ್ಟು ಕಾಲು ತೊಳಿತೀರಾ ಅನ್ಕೊಂಡ್ರೆ ಚಪ್ಪಲಿ ನೋಡಿದ್ರೆ ಮರ್ಯಾದೆ ಕಳಿತೀರಾ? ಚಪ್ರಾನ ಹೋಗೋ ಚಪ್ಪರ್. ಏಯ್, ನನ್ನ ಚಪ್ಪರ್ ಅಂತ ಗಾಯತ್ರಿ ಮಾಡ್ತೇನೆ. ಯಾರ ನೀನು? ನಾನ್ ಯಾರ ಅನ್ನೋದ್ಬೇಕಾ?
ಯಾಕೆ ಹೊಡೆದೆ ಅನ್ನೋದು ಬೇಕಾ? ಯಾಕೆ ಹೊಡೆದೆ? ನಾನು ಯಾಕೆ ಹೊಡೆದೆ ಅನ್ನೋದು ಬೇಕಾ? ಯಾವ ತರ ಹೊಡೆದೆ ಅನ್ನೋದು ಬೇಕಾ? ಯಾವ ತರ ಹೊಡೆದು? ನಾನು ಯಾವ ತರ ಹೊಡೆದೆ ಅನ್ನೋದು ಬೇಕಾ? ಯಾವ ತರ ಹೊಡಿತೀನಿ ಅನ್ನೋದು ಬೇಕಾ? ನಾನ್ ಸುರೇಶ್ ನ ಫ್ರೆಂಡ್ ಅಮ್ಮ. ಎಲ್ಲರ ಮಕ್ಕ ನೋಡ್ತಾ ಇದ್ರು ಆಗ್ರ ಅವನ್ಗೆ. ನೀನ್ ಹೊರಡು. ಬಂದಿದ್ದೀನಿ ಅನ್ನೋದು ಬೇಕಾ? ಯಾಕೆ ಬಂದಿದ್ಯಾ? ಯಾಕೆ ಬಂದಿದ್ದೀನಿ ಅನ್ನೋದು ಬೇಕಾ? ಯಾವಾಗ ಹೊಡಿತೀನಿ ಅನ್ನೋದು ಬೇಕಾ? ಯಾಕೆ ಹೊಡಿತೇಲೆ? ಯಾಕೆ ಹೊಡಿತೀನಿ ಅನ್ನೋದು ಬೇಕಾ? ಯಾವ ಆಂಗಲ್ ಅಲ್ಲಿ ಹೊಡಿತೀನಿ ಅನ್ನೋದು ಬೇಕಾ? ಏಯ್, ನಾನು ರಮೇಶನ್ ಫ್ರೆಂಡ್ ಕಣ. ನಂದಿನಿ ಹೊರಡು. ಅಯ್ಯೋ, ಎದೊಳ ಮೇಲೆ ಯಾರೋ ನೀವೆಲ್ಲ
ಒಳ್ಳೆ ಆಸ್ಪತ್ರೆಯಲ್ಲಿ ಅನಾಥ ಹೆಣ್ಣುಗಳು ಮಲಗದಂಗ್ ಮಲಗಿದ್ದೀರಾ? ಏನೋ ನಿಮ್ ಬಾಧೆ? ನಾವ್ ಮಲಗಿಲ್ಲ ಸರ್, ಅದೇ ತಿನ್ ಬಿದ್ದಿದೀವಿ. ಹೊಡೆದೋನ್ಯಾ ಬನ್ರಿ. ಫಸ್ಟ್ ಹೊಡೆದಿದ್ದು ಸುರೇಶ್ ಫ್ರೆಂಡ್ ಸರ್, ಆಮೇಲೆ ಹೊಡೆದಿದ್ದು ರಮೇಶ್ ಫ್ರೆಂಡ್ ಸರ್. ಇಷ್ಟಕ್ಕೂ ಹೊಡೆದಿದ್ ಯಾರು ಅಂತ ಹೇಳ್ರಿ ಸರ್? ರಮೇಶ್ ಫ್ರೆಂಡ್ ಸುರೇಶ್ ಫ್ರೆಂಡ್ ಸರ್. ಈ ರಮೇಶ ಸುರೇಶ ಯಾರು ಸರ್? ನಮ್ಗೆಲ್ಲ ಹೊಡೆದ್ಬಿಟ್ಟಾಗಲ್ಲ ಸರ್, ಅವ್ನ್ ಫ್ರೆಂಡ್ ಸರ್. ನೀವು ಕಂಪ್ಲೇಂಟ್ ತಗೊಳ್ಳಿ ಸರ್. ಒಡೆದೋ ನಾವನು ಅಂತ ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದೀರ? ಕಂಪ್ಲೇಂಟ್ ಅಂತೆ ಕಂಪ್ಲೇಂಟ್. ಕಮಂಗಿಗಳ ಸರ್, ಒಡೆದೋನೇನ್ ವಿಸ್ಟಿಂಗ್ ಕಾರ್ಡ್ ಮಾಡ್ಬಿಟ್ಟು ಫೇಸ್ಬುಕ್ ಅಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾನೆ ಇವಾಗಿ ಸರ್. ದಡ್ಡನ್ಗೆ ಹೊಡೆದಿದ್ ಯಾರು ಅಂತ ಗೊತ್ತೇ ಆಗಿಲ್ವಂತೆ. ಗ್ರೇಟ್ ಕಂಡ್ರೋ ನೀವಿಬ್ರು. ಅನಿನ, ಈ ಜನ್ಮದ ನನ್ ತಂಟೆಗೆ ಬರಲ್ಲ. ಇದೇ ಖುಷಿಗೆ ಏನ್ ಬೇಕು ಹೇಳ್ರ, ಕೊಡಿಸ್ತೀನಿ. ಹುಡ್ಗೀರ್ ಕಾಸಲ್ಲಿ ಪಾರ್ಟಿ ಮಾಡೋ ಅಭ್ಯಾಸ ನಮ್ಗಿಲ್ಲಮ್ಮ. ನಿನ್ಗೇನ್ ಬೇಕು ಹೇಳು, ನಾವೇ ಕೊಡಿಸ್ತೀವಿ. ಪಾರ್ಟಿ ಏನು ಬೇಡ, ನಾನು ಹೇಳಿದ ಕೆಲಸ ಮಾಡ್ತೀರಾ? ಏನ್ ಮಾಡ್ಬೇಕು ಹೇಳು? ಆ ದಡಿಯನ್ನ ಅಪೋಲೋ ಆಸ್ಪತ್ರೆ ಸೇರಿಸ್ದಂಗೆ ವಿಜಯ್ ಮಿತ್ತಲ್ನ ವಿಕ್ರಮ್ ಆಸ್ಪತ್ರೆ ಸೇರಿಸ್ಬಿಡ್ರೋ. ವಿಜಯ್ ಮಿತ್ತಲ್ ಅವನ್ ಯಾರು? ಅವನ್ ನಮ್ಮಪ್ಪ ಓಕೆ ಮಾಡಿರೋ ಇನ್ನೊಂದ್ ಮದ್ವೆ ಗಂಡು. ಅವ್ನ್ ನಂಗೆ ಇಷ್ಟನೇ ಇಲ್ಲ ಕಂಡ್ರು, ಮದ್ವೆ ಮಾಡ್ಕೊಂತ ನಮ್ಮಪ್ಪ ಸುಮ್ನೆ ತಲೆ ತಿಂತಾ ಇದಾರೆ. ಎಲ್ಲಿಗ್ರೋ ಹೊರಟ್ರಿ ಹೊಡಿಯಕ್ಕೆ? ಆ ಮದ್ವೆ ಗಂಡ್ಗ ಅಲ್ಲ, ರಂಗಪ್ಪನ್ನ. ಅವ್ನ್ ಯಾರು? ಥರ್ಡ್ ಪರ್ಸನ್? ನಿಮ್ಮ ಆರ್ಡರ್ ಆರ್ಡರ್ ಆರ್ಡರ್. ಇವರಿಬ್ರು ನನ್ನ ಜೀವ ತೆಗೋದಕ್ಕೆ ಹೊಂಚಾಗ್ತಾ ಇದ್ದಾರೆ ಮಹಾಸ್ವಾಮಿ. ಅದಕ್ಕೆ ಇವ್ರಿಗೆ ಜೀವಾವಧಿ ಶಿಕ್ಷೆ ನೀಡಿ 25 ಲಕ್ಷ 25 ಲಕ್ಷ ತಲೆಗೆ ಫೈನ್ ಹಾಕಿ ನನಗೆ 50 ಲಕ್ಷ ಕೊಡಿ ಸ್ವಾಮಿ. ಹೆಣ್ಮಕ್ಳು ಇರೋನು ಹೆಂಗ ಬದುಕತ್ತೀನಿ? ಯುವರ್ ಆನರ್, ಒಬ್ಬ ವ್ಯಕ್ತಿನ ಹೊಡೆದ್ರೆ ಮಾತ್ರ ಅಪರಾಧ ಅಲ್ಲ, ಹೊಡಿಬೇಕು ಅಂತ ಅಂದ್ಕೊಳ್ಳೋದು ಅಪರಾಧನೇ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ತಪ್ಪೇ ಮಾಡದಿರೋರ ಮೇಲೆ ತಪ್ಪೋರ್ಸೋದು ಅಪರಾಧನೇ. ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಯುವರ್ ಆನರ್. ನಾನಿದ್ದೀನಿ. ಸೊ ಇವ್ರ ಮೇಲೆ ಯಾವ ಹಲ್ಲೆನೂ ಮಾಡಿಲ್ಲ ನೀವು? ಸಿಕ್ಕಿದ್ರೆ ಹಲ್ಲ ಮಾಡಿ ಹಲ್ಲು ಮುರಿದಿರೋರು. ಇಲ್ಲ ಯುವರ್ ಆನರ್. ಸರಿ, ಮುಂದೆ ಏನಾಯ್ತು ಅಂತ ಹೇಳಿ. ಅದು ಆಮೇಲೆ. ನೀನಾವತ್ತು ಪ್ರಪೋಸ್ ಮಾಡಕ್ ಹೋಗಿದ್ದು ನಂದಿನಿಗೆ ತಾನೆ? ಆ ವಿಷಯ ನನ್ಗೆ ಯಾಕೆ ಹೇಳಲಿಲ್ಲ? ಏಯ್, ನೀನ್ ಪ್ರಪೋಸ್ ಮಾಡಕ್ ಹೋಗಿದ್ದು ನಂದಿನಿಗೆ ತಾನೆ, ನೀನ್ ಯಾಕೆ ಹೇಳಲಿಲ್ಲ? ಏಯ್, ನಿನ್ ಲವ್ ಓಕೆ ಆಗ್ಲಿ ಅಂತ ಕಣೋ. ನಾನು ಅಷ್ಟೇ, ನಿನ್ ಲವ್ ಓಕೆ ಆಗ್ಲಿ ಅಂತ ಹೇಳಿಲ್ಲ. ಛೇ, ನೀನ್ ಮಾಡಿ ಸರಿ ಇಲ್ಲ. ನಾನ್ ಮಾಡಿದ್ದೆ ಸರಿ, ಯಾಕಂದ್ರೆ ಅವಳು ನಿನ್ಗೆ ಸರಿ. ಸಾರಿ, ನೀನು ನಂದಿನಿ ಒಂದಾಗೋದೇ ನನ್ ಗುರಿ. ಹೇ, ಅದು ನನ್ ಗುರಿ. ಈ ತ್ಯಾಗ ಎಲ್ಲ ಬೇಡ ಮರಿ. ಹೇ, ನೀನ್ ತುಂಬಾ ಡೌ ಮಾಡ ಮರಿ. ನನ್ ಲವ್ ನಿಂಗೆ ಬಿಟ್ಕೊಟ್ಟಿದ್ದು ಡೌವ? ಏಯ್, ಬಿಟ್ಕೊಟ್ಟಿದ್ ನೀನಲ್ಲಮ್ಮ, ನಾನು. ಅಂದ್ರೆ ನನ್ ಪ್ರೀತಿನ ನಿನ್ಗೋಸ್ಕರ ಬಿಟ್ಕೊಟ್ಟಿದ್ಕೆ ಇವತ್ತು ಇದೇನ ಪ್ರತಿಫಲ? ಛೇ, ಏಯ್, ನನ್ ಪ್ರೀತಿನ ನಾನೇ ಸಾಯಿಸ್ಬಿಟ್ಟೆ. ಐ ಕಿಲ್ ಮೈ ಲವ್. ನಾನು ಮಾಡಿದ ಸ್ಯಾಕ್ರಿಫೈಸ್ಗೆ ಒಳ್ಳೆ ಪ್ರೈಸ ಕೊಡ್ತಿದ್ಯ. ಏಯ್, ಕೊಡ ಕೈನ. ನಾನ್ ಮಾಡಿರೋ ಸ್ಯಾಕ್ರಿಫೈಸ್ಗೆ ನನ್ನ ತಲೆ ಮೇಲೆ ದೊಡ್ಡ ಸೈಜ್ಗೆಲ್ಲ ಎತ್ತಾಕ್ಬಿಟ್ಟಿಯಲ್ಲೋ, ಈ ಸರಿನೇನೋ? ಏಯ್, ಸ್ನೇಹಕ್ಕೋಸ್ಕರ ಪ್ರೀತಿನ ಸ್ಯಾಕ್ರಿಫೈಸ್ ಮಾಡಿ ಇವತ್ತು ನಿನ್ನ ಹತ್ರ ಇದೆಲ್ಲ ಕೇಳಿಸ್ಕೊಳ್ತಾ ಇದ್ದೀನಲ್ಲ, ಬೇಕಿತ್ತು. ತಪ್ಪಾಡ್ಬಿಟ್ಟೆ ಕಣೋ, ದೊಡ್ಡ ತಪ್ಪಾಡ್ಬಿಟ್ಟೆ. ನನ್ನ ತ್ಯಾಗಕ್ಕೆ ಬೆಲೆನೇ ಇಲ್ದಂಗೆ ಆಗೋಯ್ತು. ಮನಸ್ಸೇ ಇಲ್ದಿರೋ ನಿನ್ಗೆ ನನ್ನ ಪ್ರೀತಿನ ಬಿಟ್ಕೊಟ್ಬಿಟ್ಟೆ. ಏಯ್, ಏನೋ ಬಿಟ್ಕೊಟ್ಬಿಟ್ಟೆ ಅಂತ ಇದ್ಯಾ? ನಾನು ಅವಳನ್ನ ನಿನಗೆ ಬಿಟ್ಕೊಟ್ರೆ ನೀನ್ ಯಾವನ್ಗೋ ಬಿಟ್ಕೊಡ್ತಾ ಇದ್ಯಾ? ನೀನ್ ಈ ತರ ಕೈಲಾಗ್ದೇ ಇರೋನಂತ ಗೊತ್ತಿದ್ರೆ ನಾನು ಅವಳ ಕೈ ಬಿಡ್ತಾ ಇರ್ಲಿಲ್ಲ. ನನಗೆ ಕಾಲರ್ ಪಟ್ಟಿ ಹಿಡಿತೇನೋ ನೀನು? ತೆಗೆ ಕೈನ. ನಾನ್ ಮಾಡಿರೋ ಪ್ರೀತಿ ತ್ಯಾಗನ ಖಾಲಿ ಜಾಗ ಅನ್ಕೊಂಡು ಇನ್ನೊಬ್ಬ ಕುತ್ಕೊಳಕ್ ಬಿಟ್ಟಿಯಲ್ಲ, ನೀನ್ ಇಂತ ತಗಡು ಅಂತ ಗೊತ್ತಿದ್ರೆ ಅವಳ ಕೈ ನಾನು ಬಿಡ್ತಾ ಇರ್ಲಿಲ್ಲ. ಹೇ, ಸಾಕ್ ನಿಲ್ಸು. ತ್ಯಾಗಕ್ಕೆ ಅರ್ಥನೆ ಗೊತ್ತಿಲ್ದಿರ ತಡ್ಕಂಡಿನಿ. ನಿನ್ನಂತವನ್ ಜೊತೆ ಮಾತಾಡದೆ ಬೆಸ್ಟ್. ತ್ಯಾಗಕ್ಕೆ ಬೆಲೆನೆ ಗೊತ್ತಿಲ್ದಿರೋ ನಿನ್ನಂತವನ್ ಜೊತೆ ಮಾತಾಡೋದು ನ್ಯಾಷನಲ್ ವೇಸ್ಟ್. ಏಯ್, ನಿನ್ನ ಹತ್ರ ದಮ್ಮಿದ್ರೆ ನಂದು ನನ್ನಿಂದ ಬಿಡಿಸ್ಕೊಳ ನೋಡೋಣ. ಏಯ್, ನಿನಗೆ ತಾಕತ್ತಿದ್ರೆ ನಂದು ನನ್ನಿಂದ ಕಿತ್ಕೊಳ ನೋಡೋಣ. ಏಯ್, ಸರಿಯಾಗಿ ಕೇಳಿಸ್ಕೋ. ಇನ್ಮೇಲೆ ನಿನ್ ದಾರಿ ನಿನ್ಗೆ, ನಂದಿನಿ ನನಗೆ. ಏಯ್,
ನಾನು ಹೇಳದ್ ಕೇಳಿಸ್ಕೊಳ್ಳಿ. ನಿಂದು ನಿನ್ಗೆ, ನಂದು ನನಗೆ. ಹೇಗೋ ಗಾಡಿ ಚಾಲ್ ಮಾಡ್ಬಿಟ್ಟೆ, ನನ್ ಗಾಡಿ ಕಾಣೋ, ನನ್ ಇಷ್ಟ ಬಂದಾಗ ಬರ್ತೀನಿ, ಬಂದ್ ತಗೊಂಡ್ ಹೋಗ್ತೀನಿ. ಹೇಗೋ ಕೊಟ್ಬಿಟ್ಟೆ ಅವ್ನಿಗೆ, ನನ್ ಗಾಡಿ ಬೇಕು, ನನ್ ಗಾಡಿ ಬೇಕು, ನನ್ ಗಾಡಿ ಕೇಳೋ. ಯಾಕೋ ರೈಟ್ಸ್ ಇಲ್ಲ, ಫ್ರೆಂಡ್ಶಿಪ್ ಅಲ್ಲಿ ಗಾಡಿ ಕೊಟ್ರೆ ಅದು ಉಳಿಸ್ಕೊಳ್ಳೋ ಯೋಗ್ಯತೆ ಒಬ್ಬರು ಇಲ್ವಲ್ಲ. ಇನ್ 10 ನಿಮಿಷದಲ್ಲಿ ಗಾಡಿ ಇಲ್ಲಿರ್ಬೇಕಷ್ಟೇ. ಹುಷಾರ್ ಏನ್ ಮಗ, ಗಾಡಿ ಸ್ಟಾರ್ಟ್ ಆಗ್ತಿಲ್ವಾ? ಗಾಡಿ ಸೇಲ್ ಮಾಡ್ಬೇಕ್ ಮಗ. ಸೇಲ್ ತುಂಬಾ ಕಸ ಇತ್ತು ಅಂತ ಎಲ್ಲ ತೆಗೆದು ಡಸ್ಟ್ಬಿನ್ ಎಲ್ಲ ಹಾಕಿದೀನಿ ನೋಡು. ಏನ್ರೋ ಹಾಗ್ ನೋಡ್ತಿದ್ದೀರಾ? ನಮ್ಮಪ್ಪ ನನಗೆ ಸೆಕೆಂಡ್ ಹ್ಯಾಂಡ್ ಗಾಡಿ ಕೊಡ್ಸಿದ್ರು, ಚೆನ್ನಾಗಿದ್ಯಾ? ಈ ಗಾಡಿ ತಗೊಳ್ಳೋದು ಕಾರಣನೇ ನೀವಿಬ್ರು. ನಿಮ್ಮಿಬ್ರಿಗೂ ತುಂಬಾ ಥ್ಯಾಂಕ್ಸ್. ಹೇಗಿದ್ಯೋ ಕಲರ್? ಸಕ್ಕತ್ತಾಗಿದೆ, ಡಬ್ಬ ತರ ಇದೆ. ಕರೆಕ್ಟ್ ಕಣೋ, ಇದು ನಮ್ಮ ಅಪ್ಪನ ಸೆಲೆಕ್ಷನ್, ನಂಗೊಂದ್ ಸ್ವಲ್ಪನೂ ಇಷ್ಟನೇ ಇಲ್ಲ. ಹಾ, ಈ ಡ್ರೆಸ್ ಹೇಗಿದ್ಯೋ? ಸೂಪರ್ ಆಗಿದೆ, ಸುಮಾರಾಗಿದೆ. ಕರೆಕ್ಟ್ ಕಣೋ, ಇದು ನಮ್ಮ ಅಮ್ಮನ ಸೆಲೆಕ್ಷನ್, ನಂಗೊಂದ್ ಸ್ವಲ್ಪನೂ ಇಷ್ಟನೇ ಇಲ್ಲ. ನನ್ ಟೇಸ್ಟ್ ನ ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ. ಟೈಮ್ ಆಯ್ತು, ಟ್ಯೂಷನ್ಗೆ ಹೋಗ್ಬೇಕು. ಬರ್ಲಾ? ಗಾಡಿ ತಗೊಂಡಿದ್ದೀನಿ, ಟ್ರೀಟ್ ಕೊಡ್ಸು ಅಂತ ಕೇಳಲ್ವೇನ್ರೋ? ಇವತ್ತು ನಾನ್ ಬಿಸಿ. ನಾಳೆ ಹೋಗೋಣವಾ? ನಾಳೆ ನಾನ್ ಬಿಸಿ. ನಾಡಿದ್ದು ನಾನ್ ಬಿಸಿ. ಮೂರು ಜನ ಯಾವಾಗ ಫ್ರೀ ಇರ್ತೀವೋ ಅವಾಗ ಹೋಗಿ ಪಾರ್ಟಿ ಮಾಡೋಣ, ಸರಿನಾ? ದಾರಿ ಬಿಡ್ರೋ. ಕೇಕಲ್ ಕಲ್ಸಿದ್ದಂಗ ಬಂದ್ಬಿಟ್ಟ, ಜಾಮನಲ್ಲಿ ಜಲ್ಲಿಕಲ್ ತರ ಬಂದ್ಬಿಟ್ಟ. ಅಲ್ರಯ್ಯ, ಬುದ್ಧಿ ಇದೆಯನ್ರಯ್ಯ ನಿಮಗೆ? ನನ್ನ ಮಗಳು ಹೊಸ ಗಾಡಿ ತಗೊಂಡಿದ್ದಾಳೆ ಅಂತ ಅವಳ ಹತ್ರ ಪಾರ್ಟಿ ಕೇಳ್ತಿರಲ್ಲ, ಅಮ್ಮ ಮಾಂದ್ರೆ ಅವಳು ಏನಯ್ಯ ಕೊಡಿಸ್ತಾಳೆ? ಒಂದು ಕಾಪಿ, ಒಂದು ಟೀ. ನೀವು ಮಾಡಿರೋ ಸಹಾಯಕ್ಕೆ ಇಷ್ಟು ಸಾಕಾ? ಸಹಾಯನ ಮತ್ತೆ? ಮೂರು ವರ್ಷದಿಂದ ನನ್ನ ಮಗಳನ್ನ ಸೇಫ್ಟಿಯಾಗಿ ಕಾಪಾಡ್ಕೊಂಬಂದಿದ್ದಿರಲ್ಲ, ಇದಕ್ಕೆ ನಾನೊಂದು ಪಾರ್ಟಿ ಕೊಡಲಿಲ್ಲ ಅಂದರೆ ಆ ಭಗವಂತ ಮೆಚ್ಚಾನ? ಅಂಕಲ್, ನಿಮ್ ಜೊತೆ ಬಾರ್ ಒಳಗೆ ಬಂದ್ಮೇಲೆ ಭೇದ ಭಾವ ಮಾಡಬಾರ್ದು, ಎಲ್ಲ ಮಾವಾಳಿ ಅಂತಾರ. ಏ ಬಾಮದ ಬೈಲೆ. ಹಾ ಬಂದೆ ಸರ್. ಯಾವ ಬ್ರ್ಯಾಂಡ್ ತಮ್ದು? ನಮ್ದು ಜಿಂಕೆ. ನಮ್ದು ಅರಮನೆ. ನಮ್ದು ಕುದುರೆ. ಇದ್ಯಾವ ಬ್ರ್ಯಾಂಡ್ ಸರ್? ಜಿಂಕೆ ಅಂದ್ರೆ ಬಿಸ್ಕಿ, ಅರಮನೆ ಅಂದ್ರೆ ಬ್ರ್ಯಾಂಡಿ, ಕುದುರೆ ಅಂದ್ರೆ ರಮ್ಮು. ಹೋಗೋ, ಒಂದೊಂದು ಕ್ವಾಟರ್ ತಗೊಂಬಾ. ಓಕೆ ಸರ್. ಏ ಜಿಂಕೆ ಅರಮನೆ ಕುದುರೆ ಒಂದೊಂದು ಕ್ವಾಟ್ರು. ನೀವೆಲ್ಲ ಯಾವಾಗ ಬಂದ್ರು? ಎಣ್ಣೆ ವಾಸನೆ ಬಂದ್ರೆ ಎಲ್ಲಿದ್ರು ಬಂದ್ಬಿಡ್ತಾರ ನಮ್ ಬಾಯ್ಸ್. ಚಿಕನ್ ವಾಸನೆ ಬಂದ್ರೆ ಚೀತ್ತು ಅಂದ್ರೆ ಎದ್ದೋಗಲ್ಲ. ಮಾಮ,
ವಿಷಯ ಕೇಳಿದೆ ನಿಜನ. ಏನು ವಿಷಯ ಹೇಳಿ ಅಂದ್ರೆ? ಅದೇ ನಂದಿನಿಗೆ ಹುಡುಗ ಹುಡುಕ್ತಾ ಇದ್ದೀರಂತೆ. ವಯಸ್ಸಿಗೆ ಬಂದಿರೋ ಮಗಳಲ್ವಾ, ಎಲ್ಲಾದ್ರೂ ಓಡೋಗ್ಬಿಟ್ರೆ. ನಂದಿನಿ ಅಂತ ಹುಡುಗಿ ಅಲ್ಲ ಮಾವ. ಅದ್ ನನಗೂ ಗೊತ್ತು, ಅವಳು ಓಡಾಗಲ್ಲ. ಆದ್ರೆ ನಿಮ್ಮಂತವ್ರು ಯಾರಾದ್ರೂ ಓಡಿಸ್ಕೊಂಡು ಹೋಗ್ಬಿಟ್ರೆ ಅದಕ್ಕೆ ಬೇಗ ಮದುವೆ ಮಾಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಮಾವ. ನಾನು ಒಂದು ವಿಷಯ ಕೇಳ್ಪಟ್ಟೆ. ಏನು ವಿಷಯ ಹೇಳಿ ಅಂದ್ರೆ? ನಂದಿನಿಗೆ ನೀವು ನೋಡಿರೋ ಹುಡುಗ ಇಷ್ಟನೇ ಇಲ್ವಂತೆ. ಹಂಗಂತ ನಿನಗೆ ಕೊಟ್ಟು ಮದುವೆ ಮಾಡಕ್ಕಾಗತ್ತೇನಪ್ಪ? ಏ ಬೀಗ್ರೆ, ಒಂದು ಹಾಫ್ ಬಾಟ್ಲ ತಗೊಂಬನೆ ಅಂಕಲ್. ನಿಮ್ ಬೀಗ್ರ ಬಾರು ಅನ್ನೋದು ತೌರಿದ್ದಂಗೆ ಇಲ್ಲಿರೋರು ಎಲ್ಲರೂ ನಮ್ಮ ನೆಂಟ್ರೆ. ಸರಿ, ಹುಡುಗ ಏನ್ ಮಾಡ್ಕೊಂಡಿದ್ದಾನೆ? ನಿನ್ನಂತವ್ರ ಒಂದ್ 1000 ಜನ ಕೆಲ್ಸಕ್ಕೆ ಇಟ್ಕೊಂಡಿದ್ದಾನೆ. ಸರಿ ಅಂಕಲ್, ಹುಡುಗ ಒಳ್ಳೆಯವನ? ನಿಮ್ಮೆಲ್ಲರಿಗಿಂತ ಒಳ್ಳೆಯವನು. ಆದ್ರೆ ರಮೇಶ ಸುರೇಶ್ನಷ್ಟು ಒಳ್ಳೆಯವ. ಮಾವ ಒಂದ್ ಪೆಗ್ ಹಾಕ್ಲಾ. ಈಗ ನೋಡಿರೋ ಹುಡುಗ ಕ್ಯಾನ್ಸಲ್ ಆದ್ರೆ ನಂದಿನಿ ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ. ನಿಜ ಹೇಳ ನಂದಿನಿ, ಇವನು ಏನಾದ್ರು ಒಪ್ಪಲಿಲ್ಲ ಅಂದ್ರೆ ನೀನೇ ನನ್ನ ಅಳಿಯ. ಥ್ಯಾಂಕ್ ಯು, ಥ್ಯಾಂಕ್ ಯು ಮಾವ. ಬಿಗ್ರ ಬಿಲ್ ತಾಮನ್ರೆ. ಪರವಾಗಿಲ್ಲ ಬಿಡಿ ಅಂಕಲ್, ಬಿಲ್ ಕಟ್ಟಕ್ಕೆ ಇಬ್ಬಿಬ್ರು ದಿಲ್ ಬಲಗಳಿದ್ದಾರೆ ಮೈ ಫ್ರೆಂಡ್ಸ್. ಸರಿನಪ್ಪ, ಇವತ್ತಿನ ಕೋಟ ಮುಗಿಯಿತು. ರಮೇಶ ಸುರೇಶ ಹೇಳಿ ಮಾವ, ನಿಮ್ಮಿಬ್ಬರಿಗೂ ಒಂದು ನಿಜ ಹೇಳ. ಈಗ ನೋಡಿರೋ ಹುಡುಗನ ನಂದಿನಿ ಏನಾದರೂ ಒಪ್ಪಲಿಲ್ಲ ಅಂದರೆ ನೀವಿಬ್ರು ಸೇರಿ ಅವಳು ಮದುವೆ ಮಾಡಿಸ್ಬೋ. ಯಾಕೆ ಗೊತ್ತಾ? ನಿಮ್ಮಿಬ್ಬರಿಗೂ ಅವಳು ತಂಗಿ ಇದ್ದಂಗೆ. ಬರ್ಲೇನಪ್ಪ. ಅಯ್ಯೋ ದೇವ್ರೇ, ಕರ್ಮ ಕಾಂಡ ನಾಲ್ಗೆನ ಯಜ್ಞನ ನಂಗೆ ಏನ್ತಾನೆ ಅಳಿಯ ಅಂತಾನೆ, ಇದೇನೋ ಕರ್ಮ. ಹೌದು ಕಣ್ರೋ, ಏನು ಹಿಂಗ್ ಮಾತಾಡೋದ? ಕುಡ್ದಿದ್ ನಶೆ ಎಲ್ಲ ಇಳ್ದೈತಲ್ರೋ. ಲವರ್ನ ಸಿಸ್ಟರ್ ಮಾಡಿ, ಸಿಸ್ಟರ್ನ ಲವರ್ ಮಾಡಿ ನಮ್ಮ ಲಿವರ್ನೇ ಹಾಳು ಮಾಡ್ದೆ. ಇಷ್ಟೆಲ್ಲ ಆಗೋದಕ್ಕೆ ನೀವು ಇಬ್ಬರೇ ಕಾರಣ ಕಣ್ರೋ. ಅವತ್ ನಮ್ಮ ಕೈಲಿ ಆಣೆ ಮಾಡಿಸ್ಕೊಂಡು ನೀವಿಬ್ಬರೇ ಜಗಳ ಆಡ್ತೀರಾ? ವಿಷಯ ಎಲ್ಲ ಓಪನ್ ಆಗೋದಲ್ರೋ. ಕರೆಕ್ಟ್, ಲವ್ವಿಂದ ಫ್ರೆಂಡ್ಶಿಪ್ ಹಾಳಾಗಬಾರ್ದು, ನಂದಿನಿ ಹೋಳಾಗಬಾರ್ದು. ನಿಮ್ಮಿಬ್ಬರಲ್ಲಿ ನಂದಿನಿ ಯಾರಿಗೆ ಸಿಗಬೇಕು ಅಂತ ಇವತ್ತೇ ಇಲ್ಲೇ ಈಗಲೇ ಡಿಸೈಡ್ ಆಗ. ನಂದಿನಿ ನನಗೆ ಬೀಳೋದು 100%. ನಂದಿನಿ ನನಗೆ ಬೀಳೋದು 200%. ನನಗೆ ಬೀಳೋದು, ನನಗೆ ಬೀಳೋದು. ಅಲ್ಲಿ ಮಾವ ಬೀಳೋ ಆಗಿದ್ದಾರೆ, ಮೊದ್ಲಾಗ ಅವ್ರನ್ನ ಇಟ್ಕೊಳ್ಳಿ. ನಂದಿನಿ ನಿಮ್ಮಿಬ್ಬರಲ್ಲಿ ಯಾರಿಗೆ ಬೀಳ್ತಾಳೆ ಅಂತ ಈಗ ಡಿಸೈಡ್ ಆಗುತ್ತೆ. ಹೆಂಗೋ ಮಗ, ನಿಮ್ ಮಾವ ರೈಟಿಗ್ ಬಿದ್ರೆ ನಿಂಗೆ, ಲೆಫ್ಟಿಗ್ ಬಿದ್ರೆ ನಿಂಗೆ. ಗಣೇಶನ್ ಫೋಟೋ ಇಂದ ಹೂವ ಬಿದ್ದಂಗ. ನಿಮ್ಗೆ ಓಕೆನಾ? ನನಗೆ ಓಕೆ. ನಿಮ್ಗ? ನನ್ಗೆ ಡಬಲ್ ಓಕೆ. ಫಾಲೋ ಮೀ. ದಿಸ್ ಸ್ಟಾರ್ ಟಚ್ 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 ಟಚ್. ಎಲ್ಲೋದ್ ನಮ್ಮ ಮಗ ಕಾಣಿಸ್ತಾನೆ ಇಲ್ಲ, ಎಲ್ಲೋ ಹೊಗೆ ಹಾಕ್ಸ್ಕೊಂಡಿರ್ಬೇಕು. ಏಯ್, ಪ್ರೇಮ ಯುದ್ಧ ಶುರುವಾಗಿದೆ. ಈ ಪೈಪೋಟಿಯಲ್ಲಿ ನಿಮ್ಮಿಬ್ರಲ್ಲಿ ಒಬ್ರು ಗೆಲ್ಲೋವರೆಗೂ ನಮ್ಗಂತೂ ನೆಮ್ಮದಿನೇ ಇಲ್ಲ. ನಮಗೂ ಇಲ್ಲ. ಶುರು ಮಾಡೋಣ. ಸ್ವಲ್ಪ ತೋಣ್ಬೇಡಪ್ಪ. ವಿನಾಯಕ ಬಳಗದ ಜನರಿಗೆಲ್ಲ ಈ ರಾಮಣ್ಣ ಮಾಡೋ ನಮಸ್ಕಾರಗಳು. ಇನ್ನೇನು ಕೆಲವು ಕ್ಷಣಗಳಲ್ಲಿ ರಮೇಶ್ ಮತ್ತು ಸುರೇಶ್ ಅವರ ಪೈಪೋಟಿ ಶುರುವಾಗಲಿದೆ. ಎಲ್ಲರೂ ಸೇರಿ ಪ್ರೋತ್ಸಾಹಿಸಬೇಕಂತ ವಿನಂತಿ.
ಸರಿಸಾಟಿ ಇಲ್ಲಿಲ್ಲ ಕೇಳು ಛಲದಲ್ಲಿ ಬಲದಲ್ಲಿ ನಿನಗಿಂತ ಮೇಲು ನನ್ನೆದುರು ಪೈಪೋಟಿ ಆಗುತ್ತಾ ಹೇಳು ಗೆದ್ದೆ ಗೆಲ್ಲುವೆ ನಾನು ನೋಡುವೆ ಏನೋ ನೋಡುವೆ ಏ ಹೋಗೋ When I say something, hey brother, listen man, do the way I do. If you wanna win as hero, never ever lose again. Charlie Watt, I'm the hero, say that's what the hero says. Tell you what, I'm the one to watch, stay back. Oh, I'm the one to heart, think you can beat me nowhere. I'm the hero, and that's what I say. ಸೈಕಲ್ ತುಳಿದು ತುಳಿದು ಕಾಲೆಲ್ಲ ಸೆಟ್ಕೊಂಡ್ಬಿಡ್ತು. ಮತ್ತೆ ಮತ್ತೆ ದಿನ ಬೆಳಿಗ್ಗೆ ಸಾಯಂಕಾಲ ಸಾಯಂಕಾಲ ಈ ಎಣ್ಣೆ ಹಚ್ಕೊಂಡ್ರೆ ಕುದುರೆ ತರ ಎದ್ದು ಕುದುರೆ ತರ ಎದ್ದು ಓಡ್ತೀರ ಅಷ್ಟೇನಾ? ಏನಾಯ್ತಾ? ಮಸಾಜ್ ಎದುರಿಸ್ಬಿಟ್ಟಿಲ್ಲ ಮರ. ಹೊಸದಾಗ ಬಂದಿರೋ ಲಚ್ಚ ಸಖತ್ ಕಾಮಿಡಿ ಅಲ್ವೇನೆ, ಪಾಠ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಕುತ್ಕೊಂಡು ನಿದ್ದೆ ಮಾಡ್ತಾ ಇದ್ರು. ಓಕೆ ಮತ್ತೆ ಬನ್ನಿ. ಚಿಲ್ಲೇನ್ ಮಾಡ್ತಿದ್ದಾರೆ ಇವರು? ಏಯ್, ಇಲ್ಲೇನ್ ಮಾಡ್ತಿದ್ದೀರೋ? ಕಳ್ಳನ್ ಹಿಡ್ಕೊಳ್ರು ಅಂದ್ರೆ ನಿಂತಲೇ ಸೈಕಲ್ ಯಾಕ್ರ ಹೊಡಿತಿದ್ದೀರಾ? ಏನಾಯ್ತು? ಬ್ಯಾಗು ದುಡ್ಡು ಎಲ್ಲ ಕಿತ್ಕೊಂಡು ಹೋದ. ಅಯ್ಯೋ, ನನ್ ಬ್ಯಾಗಲ್ಲಿ ದುಡ್ಡು ಬೇರೆ ಇದೆ, ಹೋಗಿ ಇಟ್ಕೊಳ್ರು. ಅದು ನಂದು, ನನ್ ಕಾಲ್ ಬೇರೆ ಉಳುಕ್ಬಿಟ್ಟಿದೆ ರಮೇಶ್, ಹೋಗಿ ಇಟ್ಕೊಳ್ಳ. ನನ್ ಕಾಲಲ್ಲಿ ಆಣಿ ಬಂದ್ಬಿಟ್ಟಿದೆ, ನೀನೇ ಹೋಗ.
ಗುರು ಪ್ಲೀಸ್ ಕ್ಯಾಶ್ ಕೊಟ್ಬಿಡಮ್ಮ. ನಿನ್ ಫ್ರೆಂಡ್ ಅಲ್ಲ ಸುರೇಶ್ ಫ್ರೆಂಡ್ ಬಾಡಿ ಟಚ್ ಆಗ್ಬೇಕು 500 ಮುತ್ ಕೊಡ್ಬೇಕು ಕಿಸ್ ಕೊಡ್ಬೇಕು 1200 ಸ್ವಲ್ಪ ರೇಟ್ ಜಾಸ್ತಿ ಆಯ್ತು ಡಿಸ್ಕೌಂಟ್ ಇಲ್ವಾ ಪ್ಯಾಕೇಜ್ ತಗೊಂಡ್ಬಿಡಿ ಎಷ್ಟಾಗುತ್ತೆ ಹೋಲ್ಸೇಲ್ ಆಗಿ 1000 ರೂಪಾಯಿ ಕುಡಿ 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 ರೀಟೇಲ್ಗಿಂತ ಹೋಲ್ಸೇಲೇ ಬೆಟ್ರು ಯಾವುದೇ ಕಾರಣಕ್ಕೂ ಡೀಲ್ ಮಿಸ್ ಆಗಬಾರ್ದು ಆಯ್ತಾ ಹಲೋ ನನ್ನ ನಡತೆ ಬಗ್ಗೆ ಡೌಟ್ ಪಟ್ಟರು ಪರವಾಗಿಲ್ಲ ನನ್ನ ನಟನೆ ಬಗ್ಗೆ ಡೌಟ್ ಪಡಲೇಬೇಡಿ ನಾನು ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ಈ ಮಿಸ್ ಇದುವರೆಗೂ ಯಾವ ಮಿಸ್ಟೇಕ್ ಮಾಡಿಲ್ಲ ಸರಿ ಸರಿ ನೀ ಹೊರಡಿ ಸರಿ ಗಾಡಿ ಸರ್ವಿಸ್ ಬಿಟ್ಟಿದೀನಿ ನಂದು ಅರ್ಜೆಂಟ್ ಆಗಿ ಎಲ್ಲೋ ಹೋಗ್ಬೇಕಿತ್ತು ಒಂಚೂರು ನಿನ್ ಗಾಡಿ ಕೊಡ್ತೀಯಾ ನಾನು ಹೇಗೆ ಓಡಾಡ್ಲಿ ರಮೇಶನ ಹತ್ರ ಕೇಳುತ್ತಾನೆ ಹೌದಲ್ಲ ಒಂದು ನಿಮಿಷ ಹಲೋ ರಮೇಶ ಎಲ್ಲಿದ್ಯಾ ಆಸ್ಪತ್ರೆಯಲ್ಲಿದ್ಯಾ ಏನಾಯ್ತು ತಾಯಿಗೆ ಹುಷಾರಿಲ್ವಾ ಅಯ್ಯೋ ಪಾಪ ಸರಿ ಸರಿ ಏನಿಲ್ಲ ಸುಮ್ಮನೆ ಮಾಡಿದೆ ಸರಿ ಸರಿ ಆಮೇಲೆ ಫೋನ್ ಮಾಡ್ತೀನಿ ಓಕೆ ಮಗ ಬಾಯ್ ಬಾಯ್ ಏನಂತ ಅವ್ರ ತಾಯಿ ಹುಷಾರಿಲ್ವಂತೆ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾನೆ ನಂದು ಒಂಚೂರು ಗಾಡಿ ಕೊಡೆ ಬೇಗ ಬಂದ್ಬಿಡ್ತೀನಿ ಸರಿ ತಗೋ ನನ್ನ ಫ್ರೆಂಡ್ ಜೊತೆ ಇಲ್ಲೇ ಇರ್ತೀನಿ ಬೇಗ ಬಂದ್ಬಿಡ್ಬೇಕು ಸರಿ ಬಾಯ್ ಬರ್ತೀನಿ ನನ್ನ ಗಾಡಿ ಹುಷಾರು ಸರಿ ರಮೇಶ ತಾನೆ ತಾನೆ ಏನು ಅವನೇ ಅಲ್ಲೇನ್ ಮಾಡ್ತಾ ಇದ್ದಾನೆ ಇವನು ಅವನ ಜೊತೆಲಿ ಇರೋದು ಯಾರು ಅವ್ರ ತಾಯಿ ಇರ್ಬೇಕು ಅವ್ರ ತಾಯಿ ಎಲ್ಲಾದ್ರೂ ಮಿಡಿ ಹಾಕ್ತಾರ ಹೌದಲ್ವಾ ನೋಡು ನಂದಿನಿ ತಾಯಿ ಜೊತೆ ಆಸ್ಪತ್ರೆ ಹೋಗಿದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ನೋಡು ಯಾವ್ದೋ ತಾಯಿ ಜೊತೆ ಸುತ್ತ ನೋಡು ಅವ್ಳು ಯಾರು ಅಂತ ನಿಂಗೆ ಗೊತ್ತೇನು ಇವನ್ ದಿನ ಒಂದೊಂದು ಹುಡುಗಿನ ಬಟ್ಟೆ ತರ ಬದಲಾಯಿಸ್ತವನೆ ಇವಳು ಯಾರೋ ಯಾರು ಗೊತ್ತು ಇವನ ಬಗ್ಗೆ ಗುಣಗಾನ ಕೇಳಿದ್ದೆ ಆದ್ರೆ ಇವತ್ತು ಕಣ್ಣಾರ ನೋಡ್ಬಿಟ್ಟೆ ಅಷ್ಟೊಂದು ಕೆಟ್ಟೋಗಿದ್ದಾನ ಅವನು ಕೆಟ್ಟೋಗೋದ ಕೆಟ್ಟು ಕೊಳತೋಗೋನೆ ಅಲ್ಲಿ ನೋಡಿದ್ರೆ ಅವ್ರ ತಾಯಿ ಅವ್ರ ತಮ್ಮನ ಮಗಳನ್ನ ಮನೆ ತುಂಬಿಸ್ಕೋಬೇಕು ಅಂತ ಓಡಾಡ್ತಾ ಇದ್ರೆ ಇಲ್ಲಿ ಇವನು ಕಂಡ್ಕೊಂಡು ಹುಡುಗಿಯರಿಂದ ಓಡಾಡ್ತಾ ಇದ್ದಾನೆ ಇನ್ಮೇಲಿಂದ ಅವನ ಸಾಹಸಕ್ಕೆ ಹೋಗ್ಬೇಡ ಅವಾಯ್ಡ್ ಮಾಡು ಅವನ ಬೈಕಲ್ ಸೀಟ್ ಖಾಲಿದೆ ಅಂತ ನೀನೇ ಹೋಗಿ ಕೂತ್ರು ಇಲ್ಲ ಅವನೇ ಕರೆದು ಕೂರಿಸ್ಕೊಂಡ್ರು ಕೇಳೋದು ನೀನೇನೆ ಹುಷಾರ್ ಇಲ್ಲಪ್ಪ ಹೋಗಲ್ಲ ಗುಡ್ ಗರ್ಲ್ ಸರಿ ನೀನು ಹೊರಡು ನಿನ್ನ ಗಾಡಿ ಆಮೇಲೆ ತಂದು ಕೊಡ್ತೀನಿ ಓಕೆ ಬಾಯ್ ರಮೇಶ ಅವತ್ತು ಕಳ್ಳನ ಫ್ರೆಂಡ್ ಮಾಡಿಕೊಟ್ಟು 2000 ರೂಪಾಯಿ ನಂಗೆ ಲಾಸ್ ಮಾಡಿಬಿಟ್ಟೆ ಇವತ್ತು ಕಳ್ಳಿನ ಫ್ರೆಂಡ್ ಮಾಡಿಕೊಟ್ಟು ನಿನ್ನ ಕೆರಿಯರ್ನೇ ಎಂಡ್ ಮಾಡ್ತೀನಿ ಹೆಂಗೆ ಥ್ಯಾಂಕ್ ಯು ಬಾಯ್ ಹೇ ನಿನ್ನಂತ ಪಿತ್ರಿಗಳನ್ನ ಎಷ್ಟು ಜನ ನೋಡಿರಲ್ಲ ಕೊಡೆ ಪರ್ಸ ಪರ್ಸ ಸಾರಿ ಹೇ ಡ್ರಾಪ್ ಕೇಳಿ ಪಿಕ್ ಪಾಕೆಟ್ ಮಾಡ್ತೀಯ ಯಾರೇ ನೀನು ನಂಗೆ ಏನು ಗೊತ್ತಿಲ್ಲ ನಂಗೇನು ಗೊತ್ತಿಲ್ಲ ಎಲ್ಲೋ ಸುರೇಶ ಹೇಳಿದ್ದು ಸುರೇಶ ಅವನೇ ನಿಮ್ ಫ್ರೆಂಡ್ ನಿಮ್ ಜೊತೆ ಬೈಕಲ್ಲಿ ಕೂತ್ಕೊಂಡ್ರೆ 1000 ರೂಪಾಯಿ ಕೊಡ್ತೀನಿ ಅಂದ ಅವನ್ ಆ ರೂಟ್ ಅಲ್ಲಿ ಬರ್ತಾವನ ನಾನು ನಿಮ್ಗೆ 2000 ರೂಪಾಯಿ ಕೊಡ್ತೀನಿ ನಾನು ಹೇಳಿದ ಕೆಲಸ ಮಾಡ್ತೀಯ ಕೆಲಸ ಮುಗಿತು ಬಂದ್ಬಿಟ್ಟೆ ಹೆಲ್ಮೆಟ್ ಎಲ್ಲೋ ಹೆಲ್ಮೆಟ್ ಎಲ್ಲೋ ಆಯ್ತಪ್ಪ ಹೆಲ್ಮೆಟ್
ಹೆಲ್ಮೆಟ್ ಕೊಟ್ಟ ನೀನು? ಡಬ್ಬಾ ನನ್ ಮಗನೆ, ಇದಕ್ಕೆ ಹೇಳೋದು ನನ್ ಗಾಡಿ ಯಾರ ಕೈಲೂ ಕೊಡಲ್ಲ ಅಂತ. ಎಲ್ಲ ನನ್ ಹೆಲ್ಮೆಟ್ ಎಲ್ಲ ಬಿಟ್ಟು ಬಂದಿದ್ಯಾ? ಬಾಯಿ ಮುಚ್ಕೊಂಡು ನನ್ ಹೆಲ್ಮೆಟ್ ಅನ್ಕೊಟ್ರೆ ಸರಿ. ಯಾರು ನೀವು? ಈಗ ತಾನೆ ಬಂದೋದೆ, ಅಷ್ಟ ಬೇಗ ಮರ್ತು ಬಿಟ್ಟಿಯಾ? ನಾನು ಈಗ ಬಂದಿದ್ನ. ಏನೋ ಪಕ್ಕದಲ್ಲಿ ಹುಡುಗಿದಾಳೆ ಅಂತ ಇಷ್ಟೊಂದು ಬಿಲ್ಡಪ್ಪ. ಹೋದ ಕಡೆಲ್ಲ ನಿಂದು ಬಿಟ್ಟು ಬಂದ್ಬಿಟ್ರೆ ಹೆಂಗೋ ನಿನ್ ಲೈಫ್. ತಗೋ ಪರ್ಸು. ಏನೋ ನಿಂದಲ್ಲ ಸರಿ. ಈ ಹೆಲ್ಮೆಟ್ ಇದು ನಿಂದಲ್ವಾ? ಇದು ನನ್ನ ಹೆಲ್ಮೆಟ್. ನಿಮ್ಮ ಹತ್ರ ಹೇಗೆ ಬಂತು? ಈ ಗುಣವಂತನ್ನೇ ಕೇಳು. ನಂಗೆ ಏನು ಗೊತ್ತಿಲ್ಲ ನಂದು. ಕೈದಾಗಿ ಹೆಲ್ಮೆಟ್ ಹಾಕೊಲ್ದೆ ಗಾಡಿ ಓಡಿಸ್ಬೇಡ ರಾಜ, ಸೇಫ್ಟಿ ಇರಲ್ಲ. ಹೋಗಮ್ಮ ನೀನು ಏನೇನು ಹೇಳ್ಬೇಡ. ಯಾಕೋ ರಾಜ ಕೋಪ ಮಾಡ್ಕೋತಿಯಾ? ಹೆಲ್ಮೆಟ್ ತಂದು ಕೊಟ್ಟಿದ್ದಕ್ಕೆ ಏನು ಇಲ್ವಾ? ಹೆಲ್ಮೆಟ್ ಹುಷಾರು ಬರ್ಲ ಸುರೇಶ. ನಿನ್ಗಿಂತ ರಮೇಶನ ಎಷ್ಟು ವಾಸಿ ಕಣೋ, ಅವನು ಹುಡುಗಿರ ಜೊತೆ ಓಡಾಡ್ತಾನೆ. ಆದ್ರೆ ನೀನು ಅಸಹ್ಯ. ನಾನು ಅವನಲ್ಲ ನಂದು. ನೀನು ಅವನಲ್ಲದೆ ಅವ್ರು ನಿನ್ನ ಹತ್ರ ಬಂದ್ರ? ಹೋಗ ದೂರ ದೂರ ನಿಂತ್ಕೊಳ. ಅವನ್ಗೆ ಹೆಣ್ಣು ಹುಡುಗಿರ್ ಸಹವಾಸ, ಇವ್ನಿಗೆ ಗಂಡು ಹುಡುಗಿರ್ ಸಹವಾಸ. ಯಪ್ಪ ಇವ್ರ ಸಹವಾಸನೇ ಬೇಡ, ಬರ್ತೀನಿ ಕಣ್ರೆ. ನಂದಿನಿ ನನ್ ಮಾತು ಕೇಳು ನಂದಿನಿ. ನಾನು ಅಂತವನಲ್ಲ ನಂದಿನಿ. ಪ್ಲೀಸ್ ನಂದಿನಿ, ನನ್ನ ನಂಬು ನಂದಿನಿ, ನನ್ನ ಮೇಲೆ ನಂಬಿಕೆ ಇಲ್ಲ ನಂದಿನಿ. ಪ್ಲೀಸ್ ನಂದಿನಿ. ಸ್ನೇಹಕ್ಕೆ ಸ್ನೇಹ, ಮೋಸಕ್ಕೆ ಮೋಸ, ಪೋಟಿಗೆ ಪೋಟೆ, ಪೈಪೋಟೆ. ಸುರೇಶ ಹೆಲ್ಮೆಟ್ ಹುಷಾರ್ ಕಣ. ಹೇ ಹೇಗಿದೆ ಗುನ್ನ? ಇವಂದ ಕೆಲಸ ಶಟ್. ಹಲೋ ಶಂಕರ, ನನ್ನ ಆಫೀಸ್ ಅಲ್ಲಿ ಇದೀನಿ ಕಣೆ. ಆ ಸಾಲ ದುಡ್ಡು ವಾಪಸ್ ಕೊಟ್ರಾ? ಹ್ಮ್, ಸಾಲ ತೀರಿಸ್ತಾ ಇದೀನಿ. ಏ ಆಮೇಲೆ ಮಾಡು ಫೋನ್ ಇಡೆ. ರೀ ಸ್ವಾಮಿ, ಚೆನ್ನಾಗಿ ಯೋಚನೆ ಮಾಡಿ. ಸಂಬಳ ದುಡ್ಡಲ್ಲಿ ಶೋಕಿ ಮಾಡಬಾರ್ದು, ಸಾಲದ ದುಡ್ಡನ್ನ ಬಾಕಿ ಇಡಬಾರ್ದು. ಏ ಎಲ್ಲ ಒಂದೇ ದುಡ್ಡು ಆಡ್ರಿ ರೀ. ನೀವಾಳ ನಿಮ್ಮ ಕರ್ಮ ಅಡ್ಕೊಳ್ಳಿ. ಹಾಂ ಸಾವಿರ. ಮಗ ಒಳ್ಳೆ ಕಾರ್ಡ್ ಬಿತ್ತು ಕಲ್ಲಲ್ಲ. ಇದ್ ಯಾವ ಕಾರ್ಡ್ ರೀ ಅವನ ಅಜ್ಜಿ? ಒಂದಾದ್ರೂ ಒಳ್ಳೆ ಕಾರ್ಡ್ ಬೀಳೋದ್ ಬೇಡವಾ? ಯಾಡೋ ಸೂಪರ್ ಕಾರ್ಡ್ ಬೇಡ ಅಂತ ಹೇಳಿದ್ರೆ ಕೇಳಲಿಲ್ಲ. ಇನ್ನಿದ್ರು ತೆಗಿರಿ. ಹಾಕೊಂಡು ರುಬ್ಬಿಟ್ರಪ್ಪ. ಒಡವೆ ಇಲ್ಲೇನ? ಹಾ ಯಾಕೆ ಬಂದ್ಬಿಡು. ಹಾ ಏ ಪಾಗ್ರಲ್ಲ ನಿಮ್ಮ ಡಬ್ಲಿಂಗ್ ಮಾಡೋಣ ಅಂತ ಬಂದ್ರೆ ಇರೋ ದುಡ್ಡು ಹೋಯ್ತಲ್ಲ. ಹೋಮ್ ಮಿನಿಸ್ಟ್ರಿಗೆ ಏನಪ್ಪ ಇಲ್ಲಿ? ಮೇಡಮ ಕೇಳೋದು ಕೇಳೋದು ಏನಿಲ್ಲ, ನಮ್ ದುಡ್ಡು ನಮ್ಗೆ ಕೊಟ್ಬಿಡಿ, ಕೊಟ್ಟೋಗ್ತೀವಿ. ನೋಡಿ ಸಾಲ ಬಡಂಗ್ ನಿಂತ್ಕೊಂಡವ್ರೆ, ಈ ದುಡ್ಡು ಕೊಡೋವರೆಗೂ ನಾವೆಲ್ಲ ಹೋಗೋದಿಲ್ಲ. ನೋಡಿ ಆಂಟಿ ಏನಾಯ್ತು? ಆಂಟಿ ಏನಿ? ನೀವೇನ್ರ ಇಲ್ಲಿ? ಏ ಮಚ್ಚಿ, ನೀನೇನ್ ಮಗ ಇಲ್ಲಿ? ಏನೋ ಕಿರಿಕೋ. ಲೋ ಮಗ, ಸಾಲ ಇಸ್ಕೊಂಡು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಎರಡು ವರ್ಷದಿಂದ ಆಟ ಆಡಿಸ್ತಾ ಇದಾರೆ. ನನ್ನ ಅಮ್ಮ ನೋಡಿದ್ರೆ ಗಂಡಿನ ಕೈಲಿ ಕೊಟ್ಕಳಿಸ್ತೀನಿ ಅಂತ ಹೇಳಿದ್ದು, ಇವತ್ತು ನೋಡಿದ್ರೆ ಅಡ್ರೆಸ್ಸೇ ಇಲ್ಲ. ಈಗ ನೋಡಿದ್ರೆ ಎಲ್ಲರೂ ಸೇರ್ಕೊಂಡು ನಾಟಕ ಆಡ್ತಾವ್ರೆ. ನೀವಾರು ನನ್ನ ಬಗ್ಗೆ ಸ್ವಲ್ಪ ಹೇಳಿ ಇವರಿಗೆ, ತಲೆ ಕೆಡಿಸ್ಕೊಂಡ್ರೆ ನಾನು ಯಾರು ಅಂತ ಗೊತ್ತಲ್ಲ ನಿಮಗೆ. ಮಗ ಅದು ನಿಂಗೆ ಕೊಡಬೇಕಾಗಿರೋ ದುಡ್ಡ. ನಿನ್ನೆ ಯಾವುದೋ ಅರ್ಜೆಂಟ್ ಕಮಿಟ್ಮೆಂಟ್ ಇತ್ತು, ನಾನೇ ಅವ್ರ ಹತ್ರ ಬಲವಂತವಾಗಿ ಕೇಳಿ ಇಸ್ಕೊಂಡೋದೆ. ನಿನ್ ದುಡ್ಡು ನಾನು ತಂದ್ಕೊಡ್ತೀನಿ, ನೀನೇನು ವರಿ ಮಾಡ್ಕೋಬೇಡ. ಮಗ ನನ್ನ ವಿಷಯ ಸ್ವಲ್ಪ ಹೇಳೋ. ಏನು? ಅದೇ ಅರ್ಧ ದುಡ್ಡು ನಾನು ತಗೊಂಡೆ ಅಂತ. ನೀನು ತಗೊಂಡ ಹಂಗ? ಹಾ ಮಗ, ನಿನ್ನ ಅರ್ಧ ದುಡ್ಡಿಗೆ ನಾನು ಗ್ಯಾರಂಟಿ. ಇನ್ನು ಅರ್ಧಕ್ಕೆ ನಾನು ಗ್ಯಾರಂಟಿ. ಹಂಗಂದ್ರೆ ನೀನು ಒಂದೂವರೆ, ನೀನು ಒಂದೂವರೆ ಸಾವಿರ, ಲಕ್ಷ ಟೋಟಲ್ ಆಗಿ 3 ಲಕ್ಷ ಆಫೀಸಿಗೆ ಕಳಿಸ್ಬಿಡಿ. ಆಂಟಿ ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ಎಲ್ಲ ವಿಷಯನ ನಾವು ನೋಡ್ಕೊಳ್ತೀವಿ. ಮುಚ್ಚಿ ಬಾಯಿ. ಇಂತ ಮನೆ ಹಾಲ್ ಕೆಲಸ ಮಾಡಿದಕ್ಕೆ ನಮ್ ಮನೆ ಮುಂದೆ ಬಂದು ಮಾನ ಮರ್ಯಾದೆಲ್ಲ ತೆಗೆದ್ಬಿಟ್ಟು ಹೋದ ಅವನು. ಅಲ್ಲ ಆಂಟಿ, ಅದು ಅಂಕಲ್. ಏಯ್ ಮುಚ್ಚಿರ ಬಾಯಿ. ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನ ಹೆಂಡತಿ ಒಡವೆ ಮಾರಿ ದುಡ್ಡು ಅಂದ್ರೂ ಬಿಡ್ಲಿಲ್ಲ ಕಣೆ ಇವರು, ಬಲವಂತ ಮಾಡ್ಕೊಂಡ್ಬಿಟ್ರು.
ಈ ವಿಷಯ ನಾನು ನಿನ್ನ ಹತ್ರ ಹೇಳಲೇಬಾರದು ಅಂತ ಪ್ರಮಾಣ ಬೇರೆ ಮಾಡ್ಕೊಂಡಿದ್ದೆ, ಅದಕ್ಕೆ ನಾನು ಏನು ಬಾಯ್ಬಿಡ್ಲಿಲ್ಲ. ನೀವು ಒಳ್ಳೆ ಹುಡುಗರು ಅಂತ ನಂಬಿದ್ದಕ್ಕೆ ಒಳ್ಳೆ ಕೆಲಸನೇ ಮಾಡಿದೀರ. ನಿಮ್ ಮುಖ ಕೂಡ ನೋಡಕ್ ಇಷ್ಟ ಇಲ್ಲ. ಇನ್ ಮುಂದೆ ನಮ್ಮ ಮನೆ ಹತ್ರಕ್ಕೂ ಬರಬೇಡಿ. ನೀವು ನೀವೇನ್ರಿ ಮಾಡ್ತಾ ಇದೀರಾ? ಬನ್ರಿ ಒಳಗೆ. ನಾಳೆ 3 ಲಕ್ಷ ಮರಿಬೇಡ್ರ. ಹಲೋ ಹಲೋ ನಂದಿನಿ, ನಾನು ಸುರೇಶ್. ನನ್ನ ಫೋನಿಂದ ಮಾಡಿದ್ರೆ ಯಾಕೆ ಎತ್ತಾ ಇಲ್ಲ? ರಾಂಗ್ ನಂಬರ್. ಯಾರ್ದೆ ಫೋನು? ಅಲ್ಲೋಡೆ, ನಿನ್ ಫ್ರೆಂಡು ನಂದು. ಅವನ್ ಯಾರು ಅಂತ ನನಗೆ ಗೊತ್ತಿಲ್ಲ. ಬರೆ. ಯಾಕೆ ಹಾಗೆ ಹೇಳ್ದೆ? ಅವತ್ತೇ ಹೇಳ್ಬಿಡ್ಬೇಕು ಅನ್ಕೊಂಡು ಹೇಳಿ ಅಂದ್ರೆ, ಆದ್ರೆ ನೀವೇ ಹೇಳಿದ್ರಲ್ಲ, ನಿಧಾನವಾಗಿ ಯೋಚನೆ ಮಾಡಿ ಯಾವ ಅರ್ಜೆಂಟು ಇಲ್ಲ ಅಂತ. ಅದಕ್ಕೆ ಈಗ ಹೇಳ್ತಾ ಇದ್ದೀನಿ, ನನ್ನ ಮಗಳನ್ನ ನಿಮಗೆ ಕೊಟ್ಟು ಮದುವೆ ಮಾಡೋಕೆ ಯಾವ ಅಭ್ಯಂತರನೂ ಇಲ್ಲ.
ಇದಕ್ಕ ಕರೆದಿದ್ದು ಬಿಟ್ಟು ಡ್ರಿಂಕ್ಸ್ ಕೊಟ್ಟು ಕಾಂಪ್ರಮೈಸ್ ಮಾಡೋಣ ಅಂತ. ಆ ಯಾವುದೇ ಕಾರಣಕ್ಕೂ ಕಂಪೇರ್ ಇಲ್ಲಮ್ಮ. ಇಲ್ಲಿ ಯಾರು ಕಾಂಪ್ರಮೈಸ್ಗೆ ಬಂದಿಲ್ಲ, ನಿನಗೊಂದು ಸರ್ಪ್ರೈಸ್ ಇದೆ, ಬಾ ಕುತ್ಕ. ಏನ್ ವಿಷಯ ಹೇಳು. ಹ್ಮ್, ಏನಿದು? ಲಗ್ನ ಪತ್ರಿಕೆ. ಯಾರ್ದು? ನಂದಿನಿದು. ಅವಳು ಮದುವೆ ಫಿಕ್ಸ್ ಆಗಿದೆ, ಅವರಪ್ಪ ಮ್ಯಾಟ್ರ್ ಕೊಟ್ಟೋಗೋನೆ ಕಾರ್ಡ್ ಪ್ರಿಂಟ್ ಮಾಡಕ್ಕೆ. ಈ ಮದ್ವೆ ಹೆಂಗ್ ನಡೀತೆ ಅಂತ ನಾನು ನೋಡ್ತೀನಿ. ಇಷ್ಟೊತ್ತು ಇವನ್ ಎಗರಾಡ್ತಾ ಇದ್ದ, ಈಗ ನೀನು, ನೀವಿಬ್ರು ಹಿಂಗೆ ಎಗರಾಡ್ತಾ ಇರ್ರಿ. ಮೂರನೇ ಒಂದ್ ಬಂದು ಅವಳನ್ನ ಎಗರ್ಸ್ಕೊಂಡು ಹೋಗ್ತಾನೆ. ಅವಳು ಮದುವೆ ಮಕ್ಕಳು ಅಂತ ನೆಮ್ಮದಿಯಾಗಿರ್ತಾಳೆ ನೋಡ್ರೋ. ಈಗಲೂ ಕಾಲ ಮಿಂಚಿಲ್ಲ. ನಂದಿನಿ ನಿಮ್ಮಿಬ್ರಲ್ಲಿ ಯಾರಿಗೆ ಸಿಗ್ಬೇಕು ಅಂತ ಈಗಲೇ ಡಿಸೈಡ್ ಮಾಡಿ, ಇಲ್ಲ ಅಂದ್ರೆ ಅವಳು ಮರ್ತು ಬಿಡಿ. ಮರ್ತ್ಬಿಟ್ಟು ಆರಾಮಾಗಿ ಎಣ್ಣೆ ಹೊಡ್ಕೊಂಡು ಬಿದ್ಕೊಳ್ಳಿ. ನಂದಿನಿ ನಮ್ಮಿಬ್ರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಸಿಗ್ಬೇಕು. ಹ್ಮ್, ನಂದಿನಿ ವಿಷ್ಟಲ್ಲಿ ನಾವು ಪೈಪೋಟಿ ಕೊಡ್ತಾ ಇರೋನ್ನ ಒಂದ್ ಕೈ ನೋಡ್ಕೊಳ್ಳೇಬೇಕು. ಕರೆಕ್ಟ್. ನೀನ್ ನನ್ನ ಫ್ರೆಂಡ್ ಅಂತ ಹೇಳ್ಬಿಟ್ಟು ನೀನೇ ಹೋಗಿ ಹೊಡೆದ್ ಬಾ. ಬೇಡ, ನನ್ನ ಪರವಾಗಿ ನೀನೇ ಹೋಗೋಡಿ. ನೀನೇ ಹೋಗಿ ಹೊಡೆದ್ ಬಾರೋ. ನೀನೇ ಹೋಗೋ. ಏಯ್, ನೀನೇ ಹೊಡಿಯೋ. ಹ್ಮ್, ಇಬ್ರು ಸೇರ್ ಅವನ್ನ ಹೊಡಿಯಣ. ಅದಕ್ಕೆ ಮೀಟ್ರ್ ಬೇಕು. ಫಸ್ಟ್ ಇದು ನೋಡಿಯಣ. ಹಾಕು. ಡೋಂಟ್ ಟಚ್. ಇಟ್ಕೋ, ಹುಷಾರು. ಸಿಂಕಲ ಮಾಡಕ್ ಹೋಗಲ್ಲ ತಾನೆ. ಎರಡು ನಿಮಿಷದಲ್ಲಿ ಬರ್ತೀವಿ. ಬಾಡಿಗಾರ್ಡ್ ಜೊತೆ ಬರ್ತಾನಲ್ಲ. ಬಾಡಿ ನಮಗೂ ಇದೆ, ತೋರ್ಸೋಣ ಬಿಡು. ಬಾಡಿ ನಿನಗಿದೆ, ನನಗೆಲ್ಲಿದೆಯಪ್ಪ? ಯಾರು ನೀವು? ನಾವು ನಂದಿನಿ ಕಡೆ ಅವರು. ನೀವು ನಂದಿನಿಗೆ ಏನಾಗಬೇಕು? ಲವರ್ಸ್. ಏನು ಲವರ್ಸ್? ನೋಡಿ ಬಸು, ನಿಮ್ಮದು ದೊಡ್ಡ ಲೆವೆಲ್, ನಿಮಗೆ ಹಣ ಮುಖ್ಯ. ನಮ್ಮದು ಒಂದು ಲೆವೆಲ್, ಆದರೆ ನಮಗೆ ಪ್ರೀತಿನೇ ಮುಖ್ಯ ಬಸು. ನಿಮ್ಮ ಹಣದ ತಂಟೆಗೆ ನಾವು ಬರಲ್ಲ, ನಂದಿನಿ ತಂಟೆಗೆ ನೀವು ಬರಬೇಡಿ. ಮೂರು ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ, ನೀವು ಬಂದ್ಬಿಟ್ಟು ಮೂರು ಗಂಟೆ ಹಾಕ್ಬಿಟ್ಟು ಕರ್ಕೊಂಡು ಬಿಟ್ರೆ ಬಿಟ್ಬಿಡ್ತೀವಿ ವಾಪಸ್ ನಾವು. ನಂದಿನಿನ ನನ್ನ ಎದೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ. ಹಾ, ನನ್ನ ರೂಟ್ಗೆ ಏನಾರು ಅಡ್ಡ ಬಂದ್ರೆ ನಿನ್ನ ಎದೆ ಬಗದ್ ಬಿಡ್ತೀನಿ. ಸರಿನಾ? ಹಾ. ನಿಮ್ಮಿಬ್ಬರಲ್ಲಿ ನಂದಿನಿ ಲವ್ ಮಾಡ್ತಿರೋದು ಯಾರು? ನಾನು. ನಾನು 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 ನಾನು. ನೀವಿಬ್ರು ಲವ್ ಮಾಡ್ತಾ ಇದ್ದೀರಾ? ಅದ್ ನಮ್ ಪರ್ಸನಲ್ ಅಪ್ಪ, ಅದೆಲ್ಲ ಕೇಳಂಗಿಲ್ಲ. ಹ್ಮ್, ನೋಡಿ ಬಸ್ಸು, ಮೊದಲು ಪ್ರಿಂಟಿಂಗ್ ಕೊಟ್ಟಿರೋ ಲಗ್ನ ಪತ್ರಿಕೆನ ಕ್ಯಾನ್ಸಲ್ ಮಾಡಿ. ಇಲ್ಲ ಅಂದ್ರೆ ಅದೇ ಟೈಮ್ಗೆ ನಿನ್ ತಿಥಿ ಕಾರ್ಡ್ನ ನಾವು ಪ್ರಿಂಟ್ ಮಾಡಿಸ್ತೀವಿ. ಏನಂತೀಯ? ಗಾಡ್ಸ್, ನಾವೇನಿಬ್ರೆ ಬಂದಿದೀವಿ ಅನ್ಕೊಂಡಿದ್ಯಾ? ಆಚೆ ಹಂಗೆ ಜನ ಜನ ಕಾಯ್ತವ್ರೆ. ಒಂದೇ ಒಂದು ಮಿಸ್ಡ್ ಕಾಲ್ ಕೊಟ್ರೆ ಧೂಳ್ ಮಾಡಕ್ ಬಿಡ್ತಾರೆ. ಯಾರು ಗೊತ್ತಾ? ಇವ್ರಿಗೆ ಜ್ಯೂಸ್ ತಂದ್ಕೊಡಿ. ಹಲೋ ಬಾಸ್, ನಮ್ಗೆ ಜ್ಯೂಸ್ ಐಸ್ ಇಟ್ಟು ನೈಸ್ ಮಾಡಕ್ ಆಗಲ್ಲಮ್ಮ. ಯಾವುದೇ ಕಾರಣಕ್ಕೂ ಈ ಮದ್ವೆ ನಡೆಯಬಾರ್ದು ಅಷ್ಟೇ. ಬನ್ನಿ ಬನ್ನಿ ಬನ್ನಿ. ಏ ಬೇಗ ಬೇಗ ಕಟ್ಟೋ ಬೇಗ. ನಮಸ್ತೆ ನಮಸ್ತೆ, ಬನ್ನಿ ಬನ್ನಿ, ಒಳಗೋಗಿ ಒಳಗೋಗಿ. ನಮಸ್ತೆ. ನೀವು ಮುಂದೆ ನಿಂತು ಮಾಡಬೇಕಾಗಿರೋ ಮದುವೆ ಅಲ್ವೇನ್ರೋ ಇದು? ಆ ಬಳೆ ನಿಂತ್ಕೊಂಡು ತಗೊಂಡು ಹೋಗಿ ಅಡುಗೆ ಮನೆ ಕೂಡ. ನೀನೇನ ಹೂತಾಳ ಪುರೋಹಿತ ಕೈಲಿ ಕೂಡ ಹೋದ್ರ ಏನ ನೀವು ಸ್ವಲ್ಪ? ಓಹೋ, ಬನ್ನಿ 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 ಬನ್ನಿ. ಏನು ಮಗ ಇದು?
ನಂದಿನಿ ತಾಳಿ ಕಟ್ತೀಯಾ ಅಂದ್ರೆ ಇಲ್ಲಿ ಬಂದು ಕೂಲಿ ಕೆಲಸ ಮಾಡ್ತಾ ಇದ್ದಿಲ್ಲೋ? ಲವ್ ಮಾಡಕ್ಕೆ ಬೆಸ್ಟ್ ಮಗ. ಮದ್ವೆ ಎಣ್ಣೆಗೆ ಇವ್ಳು ಲವರ? ಅಯ್ಯೋ ಒಳ್ಳೆ ಟ್ರಾಜಿಡಿ ಲವ್ ಸ್ಟೋರಿ. ಯಾರಿಗೇನಾದ್ರೆ ನಮ್ಗೇನು, ನಮ್ ಕೈ ಕೆಲಸ ನಾವು ಮಾಡೋಣ. ಮಗ ಈಗ ಓದ್ಲಲ್ಲ ಏನ ಮಗ, ನೀನು ನಂದಿನಿ ಮದ್ವೆ ಆಗ್ಬಿಟ್ಟು ನಮ್ಗೆಲ್ಲ ಊಟ ಹಾಕ್ಸ್ತೀಯ ಅಂದ್ರೆ ನೀನೇ ಊಟಕ್ಕೆ ಬಂದಂತ ಇದೆಯಲ್ಲ, ಈ ಜನ್ಮದಲ್ಲಿ ಉದ್ದಾರ ಆಗಲ್ಲ ಕಣ. ಇಷ್ಟೇ ಕಣ, ನೀನು ಸುಧಾರಿಸಲ್ಲ ಕಣ. ಮದ್ವೆ ಹೆಣ್ಣಿಗೆ ಇವನು ಲವರ, ಲವ್ ಮಾಡಿದ್ರೆ ನನಗೂ ಲವರ್. ಇನ್ನೊಂದು, ರಮೇಶ ಸುರೇಶ ಮದ್ವೆ ಮನೇಲಿ ಇಬ್ಬರೇ ಎಲ್ಲ ಕೆಲಸ ಮಾಡ್ತಿದ್ದಾರೆ ಕಣೆ, ಪಾಪ ಅವರಿಬ್ಬರನ್ನು ಕರೆಸಿ ಒಂದ್ಸಲ ಮಾತಾಡ್ಸೆ. ಏ ರಮೇಶ. ಹಾಯ್ ಪೂಜಾ. ಒಂದ್ ವಿಷಯ ಕೇಳ್ದೆ, ನಿಜಾನಾ ಈಗ ಮದ್ವೆ ಆಗ್ತಿರೋ ಹುಡುಗಿನ ನೀನ್ ಲವ್ ಮಾಡ್ತಿದ್ಯಂತೆ? ಇವಳು ಮಿಸ್ಸ, ನಿನ್ನಂತ ಲೇಟ್ ಲತೀಫ್ನ ನಾನ್ ನೋಡೇ ಇಲ್ಲ ಕಣೋ. ಹಾಯ್. ಯಾರಿದು? ನನ್ನ ಹಸ್ಬೆಂಡ್. ನಾನೊಂದ್ ಹೇಳ. ಏನು ಹುಡುಗರು ಪ್ರೀತಿಸಿರೋ ಹುಡುಗಿಗೋಸ್ಕರ ಎಷ್ಟು ವರ್ಷ ಬೇಕಾದ್ರೂ ಕಾಯ್ತಾರೆ, ನಿಂತರ ಆತರ ಪಟ್ಟು ಅಳ್ಸೋಗಿರೋರ್ನೆಲ್ಲ ಕಟ್ಕೊಳಲ್ಲ. ತಗೋ ಬಾಳೆನ್ ಇಟ್ಕೋ. ನೈಸ್ ನೈಸ್. ಕದಿರೋ ಮಾಲ್ನ ಪ್ರೀತಿಸಿರೋ ದಿಲ್ನ ಉಳ್ಸ್ಕೊಳ್ಳೋದು ಬಹಳ ಕಷ್ಟ. ಅಲ್ಲ ರಂಗಪ್ಪ, ನಿಮ್ ಮಗಳ ನಮ್ ಮುನಿಯಪ್ಪನ ಮಗನ್ಗೆ ಕೊಡೋದೊಂದ್ ಮಾತುಕತೆ ಆಗಿತ್ತಂತೆ, ಯಾಕೆ ಸಂಬಂಧ ಮುರಿದೋಯ್ತು? ಮುರಿಲಿಲ್ಲ, ನಾನೇ ಮುರಿದಾಕ್ದೆ. ಅವನು ವೈನ್ ಶಾಪ್ ಇಟ್ಟಿದ್ದ, ಇವನು ಡಿಸ್ಟಿಲರಿ ಫ್ಯಾಕ್ಟ್ರಿನೇ ಇಟ್ಟಿದ್ದಾನೆ. ಯಾವ ಎಣ್ಣೆಗಾದ್ರೂ ನೀರು ಮಿಕ್ಸ್ ಮಾಡ್ಲೇಬೇಕಲ್ಲ, ಅದಕ್ಕೆ ಎಣ್ಣೆ ಬಿಟ್ಟು ನೀರು ಹಿಡ್ಕೊಂಡೆ. ಅರಮ ಬಹಳ ಸಂತೋಷ ಆಯ್ತು ನೀವು ಬಂದಿದ್ದು. ಎಲ್ಲಿ ಮೆಂಡ್ರು ಉಟ್ಕೋಳ? ಉಣೋಗಿ ಉಣೋಗಿ. ಆಯ್ತಾಯ್ತು. ಓಹೋ, ಬನ್ನಿ 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 ಬನ್ನಿ. ಹಾಯ್ ಸುರೇಶ್. ನೀನ್ ಯಾಕೆ ಬಂದೆ ಇಲ್ಲಿ? ಹುಡುಗಿಯವರಪ್ಪ ನನ್ನ ಹಳೆ ಫ್ರೆಂಡ್, ಅದಕ್ಕೆ ಬಂದೆ. ಹೌದು, ಈಗ ಮದ್ವೆ ಆಗ್ತಾರ ಹುಡುಗಿನ ಅಲ್ವಾ ನೀನ್ ಲವ್ ಮಾಡ್ತಾ ಇದ್ದಿದ್ದು, ಯಾಕೆ ವರ್ಕೌಟ್ ಆಗ್ಲಿಲ್ವಾ? ನೀನ್ ಹೂ ಅಂದ್ರೆ ನಾನು ಈಗಲೂ ರೆಡಿ, ಪ್ಯಾಕೇಜ್ಗೂ ಓಕೆ, ಮ್ಯಾರೇಜ್ಗೂ ಓಕೆ. ನನ್ನ ಲವರೇ ಹೊರತು ಲೋಫರ್ ಅಲ್ಲ. ಹೆಣ್ಮಕ್ಳಿಗೆ ಸೌಂದರ್ಯವೇ ಆಭರಣ, ಕಣ್ಣಿಗೆ ಆಭರಣವೇ ಜೀವನ. ಗಲಾಟೆ ಮಾಡಿದ್ರು ಅಂತ ಹೇಳಿದ್ನಲ್ಲ, ಅವ್ರಿಲ್ಲೇ ಓಡಾಡ್ತಾ ಇದ್ರು. ಹೌದಾ? ಅವ್ರು ಯಾರು ಅಂತ ತೋರ್ಸಿ ಹೇಳಿ ಅಂದ್ರೆ ಸಿಗ್ದಾಕ್ಬಿಡ್ತೀನಿ ಅವ್ರನ್ನ. ಅಲ್ಲ, ದೇವ್ರಂತ ಅಳಿಯಂದ್ರಿಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ. ನಿಮ್ ಬೆಲೆ ಏನು, ನಿಮ್ ಘನತೆ ಏನು, ನಿಮ್ ಗೌರವ ಏನು, ನಿಮ್ ಯೋಗ್ಯತೆ ಏನು? ವಿಜಯ್ ಮಿತ್ತಲ್ಗೆ ನಾನು 40 ವರ್ಷದಿಂದ ಕಷ್ಟಪಟ್ಟು ದುಡಿತಾ ಇದ್ದೀನಿ, ಒಂದ್ ಸಣ್ಣ ಮನೆ ಕಟ್ಟಿಸ್ಕೊಳಕಾಗಿಲ್ಲ. 4 ವರ್ಷದಲ್ಲಿ 400 crore ಒಡೆಯ ಆಗವನು. ಹೆಂಗೆ, ಯಾವ ತಲೆ ಹೊಡೆದವನೆ, ಯಾವ ತಲೆ ಹಿಡ್ದವನೆ? ಸಾಲ ತೀರ್ಸೋಕೆ ನನ್ನ ಹೆಂಡತಿ ಒಡವೆ ಮಾರಿ ದುಡ್ಡ ಇಸ್ಬಿಟ್ಟಾಡ್ ಕಳೆದ್ಬಿಟ್ಟೆ. ಏನೋ ಅಳಿ ಆಗವನು ಅಂತ ಹೋಗಿ ಕೇಳಿದ್ರೆ ನನ್ಗೆ ಮಕ್ಕದ ಮೇಲೆ ಹೊಡ್ದಂಗೆ ವ್ಯವಹಾರ ಎಲ್ಲ ಇಟ್ಕೋಬೇಡ ಅಮ್ಮಮ್ಮ. ಏನ್ ಮಾಡೋದು, ಕಾಲ್ ತೊಳೆದು
ಕನ್ಯಾದಾನ ಮಾಡಿ ಮದುವೆ ಮಾಡಿ ಕೊಟ್ಬಿಟ್ಟು ಆಮೇಲೆ ಮದುವೆ ಗಂಡಿಗೆ ಅದೇ ಇಲ್ಲ ಅಂತ ಕೇಸ್ ಹಾಕ್ತೀನಿ. ಆಗ ಅರ್ಧ ಆಸ್ತಿ ಬರ್ಕೊಡ್ತಾನೆ. ಯಾಕೇಳು ಯಾಕೇಳು, ಶ್ರೀಮಂತರಿಗೆ ಮರ್ಯಾದೆ ಮುಖ್ಯ ಅಲ್ವಾ ಮರ್ಯಾದೆ? ಅಯ್ಯೋ ಅಳಿಯಂದ್ರೆ, ಇದು ನಾನು ಮಾತಾಡಿರೋದಲ್ಲ, ಇದು ನಿಮ್ಮ ಅಣ್ಣ, ನನ್ನ ಹೆಂಡತಿಯಣ್ಣ, ದೇವರಣ್ಣ, ಇದೆಲ್ಲ ಕಂಪ್ಯೂಟರ್ ಗ್ರಾಫಿಕ್ಸ್. ತಾಳಿ ಕಟ್ಟಬೇಕಾಗಿರೋ ಕೈಯಲ್ಲಿ ಗೋಲಿ ಹೊಡಿಬಾರ್ದು ಅಂತ ನೋಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ಇಷ್ಟೊತ್ತಾಗ್ಲೇ ನೀನ್ ಖಾಲಿ. ದುಡ್ಡುಗೋಸ್ಕರ ನನ್ ಜೀವನ ಜೊತೆ ನಿನ್ ಮಗಳ ಜೀವನ ಹಾಳು ಮಾಡಕ್ ಹೊರಟಿದೀಯಲ್ಲ, ಕಚ್ಚಡ ನನ್ ಮಗ ನೀನು. ನಂದಿನಿ, ನಾನ್ ನಿನ್ನ ಮದುವೆ ಆಗೋದಿಕ್ಕೆ ಈಗ್ಲೂ ರೆಡಿ, ಬಟ್ ನಿಮ್ಮಪ್ಪ ನಮ್ಮಿಬ್ಬರನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ನನ್ನಿಂದ ನಿನ್ ಜೀವನ ಹಾಳಾಗೋದ್ ಖಂಡಿತ ನನಗೂ ಇಷ್ಟ ಇಲ್ಲ. ಬಿಕಾಸ್ ಐ ಲವ್ ಯು ಟೂ ಮಚ್. ಬಟ್ ಯುವರ್ ಡ್ಯಾಡ್ ಸರ್. ಅಂಕಲ್ ಅಂಕಲ್, ನೀವು ಒಪ್ಪಿಗೆ ಕೊಟ್ರೆ ನಂದಿನಿ ನಾನ್ ಮದುವೆ ಆಗ್ತೀನಿ. ಅಂಕಲ್ ಆಂಟಿ, ನಂದಿನಿ ನ ಮದುವೆ ಆಗಕ್ಕೆ ನಾನ್ ರೆಡಿ ಇದ್ದೀನಿ ಆಂಟಿ. ಅಂಕಲ್ ನಾನ್ ಕಣ್ಣಲ್ಲಿ ಕಣ್ಣಿಟ್ ನೋಡ್ಕೋತೀನಿ ಅಂಕಲ್. ಆಂಟಿ, ನಂದುಗೆ ನಾನು ಉಸಳ ಉಸಿರ ಆಗಿರ್ತೀನಿ. ನಾನ್ ಯುವರಾಣಿ ತರ ನೋಡ್ಕೋತೀನಿ ಅಂಕಲ್. ನಾನ್ ಮಹಾರಾಣಿ ತರ ನೋಡ್ಕೊಳ್ತೀನಿ. ಮಂದು ಮದುವೆ ಎಣ್ಣೆ ಏನಾದ್ರು ನೋಡ್ರಪ್ಪ, ಆಮೇಲೆ ಮದುವೆ ಆಗಿರಂತೆ. ನಂದಿನಿ, 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 ಯಾರು ನೀನು? ಇಲ್ಲೇನು ಮಾಡ್ತಾ ಇದೀಯಾ ನಂದಿನಿ? ಅಲ್ಲೋ ನಂದಿನಿ, ನಂದಿನಿ, ಚಟ್ನಿಗೆ ನಿಮ್ಗೆಲ್ಲೋ ನೋಡ್ದಂಗಿದ್ಯಲ್ಲ, ಈಗ ತಾನೆ ನೋಡ್ಕೊಂಡಿದ್ರಲ್ಲ. ಸುರೇಶ ಏನೋ ಇದು, ಮದುವೆ ಬಂದ್ರೆ ಒಡವೆ ಎಲ್ಲ ಇಲ್ಲ ಇದೆ. ನಾನೊಂಥರ ಸೇಫ್ಟಿ ಲಾಕರ್ ಇದ್ದಂಗೆ, ಎಲ್ರು ಎಲ್ಲಿ ಕಳ್ಕೊಂಡ್ಬಿಡ್ತಾರೆ ಅಂತ ಅಷ್ಟು ಜನರದು ನಾನೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಹೋಗಕ್ ಮುಂಚೆ ಎಲ್ಲಾರು ಒಡವೆ ಅವ್ರವ್ರಿಗೆ ವಾಪಸ್ ಕೊಟ್ಟೋಗ್ಬಿಡು ಸರ್. ಬಿಡಿ ಸರ್, ಅವನೇನ್ ಕೊಡೋದು, ನಾವೇ ಕೊಡ್ತೀವಿ ಅವನಿಗೆ. ನಂದು ಯಾವನಾದ್ರು ಅಡ್ಡ ಬಂದ್ರೆ ಅಷ್ಟೇ. ಅವಳು ಕೈ ಬಿಡ, ಬಿಡ ಅಲ್ಲ. ನಂದು ನೀನ್ ಹೊರಡು, ನಂದು ನೀನ್ ಹೊರಡು. ನನ್ ಮೇಲೆ ಕೈ ಇಕ್ಕಿದ್ರೆ ಅಷ್ಟೇ ನೀವು? ನಿಜ ಹೇಳ, ನಿನ್ ಮೇಲೆ ಕೈ ಮಾಡಕ್ಕೆ ಮನ್ಸು ಬರಲ್ಲ ಕಣ. ಕರೆಕ್ಟ್, ನಾವ್ ಮಾಡ್ಬೇಕಾಗಿರೋ ಕೆಲ್ಸನ ನೀನೇ ಮಾಡಿ ಈ ಮದ್ವೆ ನಿಲ್ಸ್ಬಿಟ್ಟಿದ್ಯಾ. ತುಂಬಾ ಥ್ಯಾಂಕ್ಸ್ ಮಚ್ಚೆ. ಆದ್ರೂ ನಮ್ ನಂದಿನಿ ಮೇಲೆ ಕಣ್ಣಾಕ್ಬಿಟ್ಟಿದ್ಯಾ, ನಿನ್ಗೆ ಎರಡು ಎಟ್ ಬಾರ್ಸ್ಲೇಬೇಕು ಕಣ. ನಾನ್ ತಂಟೆಗೆ ಬಂದ್ರೆ ಅಷ್ಟೇ ನೀವು? ಸರಿ ಮಗ, ನಿನ್ ತಂಟೆಗೆ ಬರಲ್ಲ, ಬಟ್ ಒಂದ್ ಕಂಡೀಷನ್, ಅಲ್ಲಿ ಯಾರಾದ್ರೂ ಗಂಟೆ ಬಾರ್ಸಿದ್ರೆ ಇಲ್ಲಿ ನಾವಿಬ್ರು ನಿನ್ ಗಂಟೆ ಬಾರ್ಸೋದು ಗ್ಯಾರಂಟಿ. ತಂದೆ ಹನುಮಂತ, ನಾನು ಅಂದ್ಕೊಂಡಿರೋ ಕೆಲಸ ಎಲ್ಲ ನೆರವೇರಿಬಿಟ್ರೆ ನಿನ್ನ ಸನ್ನಿಧಾನಕ್ಕೆ ಬಂದು 101 ಸಲ ಗಂಟೆ ಹೊಡಿತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಕೆಲಸ ಎಲ್ಲ ನೆರವೇರಿಬಿಟ್ಟಿದೆ, ಅದಕ್ಕೆ ಇವತ್ತೇ ಈಗಲೇ ನಿನ್ನ ಸನ್ನಿಧಾನದಲ್ಲಿ 101 ಸಲ ಗಂಟೆ ಹೊಡಿತೀನಪ್ಪ. ಜೈ ಬಜರಂಗಬಲಿ. 1 2 3 4 5 6 7 8 9 ಗಂಟೆ ಹೊಡಿಬೇಕು ಬಿಡ. ನಾನು ಬಿಡ, ಯಾರೋ ನೀನು, 21 22 ಅಯ್ಯೋ
ಬಿಡ್ರಿ ನೀವು ನನ್ನ ಬಿಡ್ರಿ ಗಂಟೆ ಹೊಡಿ ಬಿಡ ಅವರು ನನ್ನ ಕೊಡ್ತಾರೆ ಗಂಟೆ ಹೊಡಿ ಬಿಡ್ರಿ ನನ್ನ ಅಯ್ಯೋ ಅಯ್ಯೋ ಬಡಿ ಮಾಡಕಡೆ ಗಂಟೆ ಅಯ್ಯೋ ಯಾಕೆ ಅಯ್ಯೋ ಗಂಟೆ ಬಿಸ್ತಾವನಲ್ಲಪ್ಪ ತಡಿಯಲ್ಲೇ ಹೋಗ ನನ್ನಿಂದ ಹೇಳೋ ರಾಜಾ ತಪ್ಪ ಲೆಕ್ಕ ಮಾಡ್ತಾಯ್ತು ಮೊದ್ಲಿಂದ ಹೊಡಿತೀನಿ ಸರಿ ಈ ಕಡೆ ಕಡೆ ಹಾಕಿದ್ರೆ ನಿನ್ ಕತೆ ಅಷ್ಟೇ ಗಂಟೆ ನಂದಿನಿ ಕಾಣಿಸ್ತಾನೆ ಅಲ್ಲ ಅಂಕಲ್ ಇಲ್ಲೇ ಇದಾರೆ ನೋಡ ಅಂಕಲ್ ನಂದಿನಿ ನಮ್ಮ ಮಳಿ ಹಿಂಗ್ ಬೈಯೋದನ್ನ ಯಾವಾನ ರೆಕಾರ್ಡ್ ಮಾಡಿದ್ದು ಅದನ್ನ ಮೊದ್ಲು ಹೇಳಿ ಅದು ನಾವ್ ನಿಮ್ಗೆ ಕೊಟ್ಟಿದ ಅಮೌಂಟ್ ಒಂದ್ ರೆಕಾರ್ಡ್ ಇರ್ಲಿ ಅಂತ ನಾವೇ ವಿಡಿಯೋ ರೆಕಾರ್ಡ್ ಮಾಡಿದ್ದು ಅದನ್ನ ಯಾಕೋ ಇಲ್ಲಿ ಹಾಕಿದ್ರಿ ಅಂಕಲ್ ಅದು ಸೌಂಡ್ ಸಿಸ್ಟಮ್ ಅವನು ಒಳ್ಳೆ ಕಲೆಕ್ಷನ್ ಹಾಡಿದ್ರೆ ಕೊಡಿ ಅಂತಂದ ನಾನು ನನ್ನ ಮೊಬೈಲ್ ಇರುವ ಹಾಡನ್ನೆಲ್ಲ ಕೊಟ್ಟೆ ಅವನು ಅದ್ರ ಜೊತೆಲಿ ಇದನ್ನು ಸೇರಿಸಿ ಹಾಕ್ಬಿಟ್ಟೆ ಆರ್ಡರ್ 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 ನೋಡಿದ್ರ ಸ್ವಾಮಿ ನನ್ನ ಅವಸ್ಥೆನ ಕೋರ್ಟ್ ಅಲ್ಲಿ ಎಲ್ಲರೂ ನಗ್ತಾ ಇದಾರೆ ನಿಮ್ ಕಣ್ಣಾರೆ ನೋಡ್ತಾ ಇದ್ರಲ್ಲ ನನ್ಗೆ ಆಗ್ತಾ ಇರೋ ಅವಮಾನನ ಇದಕ್ಕಿಂತ ಸಾಕ್ಷಿ ಬೇಕಾ ಸ್ವಾಮಿ ಇವ್ರನ್ನ ಬಿಡ್ಬೇಡಿ ಮಹಾಸ್ವಾಮಿ 50 ಲಕ್ಷ ಜೊತೆಗೆ ಇನ್ನೊಂದು 10 ಲಕ್ಷ ಸೇರಿಸಿ ಟೋಟಲ್ ಆಗಿ ಒಂದು 60 ಲಕ್ಷ ಕೊಡಿಸ್ಬಿಡಿ ಸ್ವಾಮಿ ಹೋಗಿರೋ ಮರ್ಯಾದೆ ಹೆಂಗ ವಾಪಸ್ ಬರ್ತದೆ ಮಹಾಸ್ವಾಮಿ ನಿಮ್ಮ ವಕಾಲತ್ತು ವಹಿಸ್ಕೊಂಡಿರ್ತಕ್ಕಂಥ ವಕೀಲರಿಗಿಂತಲೂ ಹೆಚ್ಚಾಗಿ ನೀವೇ ಮಾತಾಡ್ತಾ ಇದ್ದೀರಾ ಇನ್ನೂ ಏನ್ ಮಾತಾಡ್ಬೇಕು ಅಂತಿದ್ರು ಮಾತಾಡಿ ಇನ್ನೇನು ಇಲ್ಲ ಸ್ವಾಮಿ ನೀವು ದುಡ್ಡು ಕೊಡ್ಸಿದ್ರೆ ತಗೊಂಡು ಹೋಗ್ತಾ ಇರ್ತೀನಿ ಅಲ್ರಿ ನಿಮ್ಮ ಮಾನ ಮರ್ಯಾದೆ ಉಳಿಸೋದಕ್ಕೋಸ್ಕರ ಈ ಹುಡುಗರು ನಿಮ್ಮ ಸಾಲ ತೀರಿಸಿದ್ರೆ ನೀವೇ ಅವ್ರ ಮೇಲೆ ಮಾನನಷ್ಟೇ ಮೊಕದ್ದಮೆ ಹೂಡಿದಿರಲ್ಲ ನಾಚಿಕೆ ಆಗಬೇಕು ನಿಮಗೆ ನಿಮ್ಮ ಮಗಳು ಮದುವೆ ನಿಂತಿರೋದು ನಿಮ್ಮ ಸ್ವಯಂಕೃತ ಅಪರಾಧದಿಂದ ಹಾಗಾಗಿ IPC ಸೆಕ್ಷನ್ 500 ಅಡಿಯಲ್ಲಿ ದಾಖಲಾಗಿರ್ತಕ್ಕಂಥ ಈ ಕೇಸನ್ನು ಯಾವುದೇ ಒಂದು ಹುರುಳಿಲ್ಲದಿರುವ ಕಾರಣ ವಜಾಗೊಳಿಸಲಾಗಿದೆ ಸುಳ್ಳು ಮೊಕದ್ದಮೆ ಹೂಡಿ ನ್ಯಾಯಾಲಯದ ಸಮಯವನ್ನು ವ್ಯರ್ಥ ಮಾಡಿದಂಥ ರಂಗಸ್ವಾಮಿಗೆ 10,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಹಾಗೆ ಎಚ್ಚರಿಕೆಯನ್ನು ನೀಡಲಾಗಿದೆ ಅಲ್ರಪ್ಪ ನೀವು ಜೀವನ ಪೂರ್ತಿ ಪೈಪೋಟಿಗಳನ್ನ ಮಾಡ್ಕೊಂಡು ಇದೇ ರೀತಿ ಇರ್ತೀರೋ
ಇಲ್ಲ ನೀವು ಪ್ರೀತಿಸಿದಂತ ಹುಡುಗಿ ಹತ್ರ ಹೋಗಿ ನಿಮ್ ಪ್ರೀತಿನ ಹೇಳ್ಕೋತೀರೋ? ಏನ್ ಮಾಡ್ತೀರಾ? ನಿಮ್ಮಂತ ಹುಡುಗರು ಪ್ರೀತಿನ ಮುಚ್ಚಿಟ್ಕೊಂಡು ಒಂದು ಹುಡುಗಿಗೋಸ್ಕರ ನೀವು ನೀವೇ ಕಿತ್ತಾಡ್ಕೊಳ್ಳೋದು. ಆ ಹುಡುಗಿ ಇನ್ಯಾರನೋ ಮದುವೆ ಆಗಿ ಎಲ್ಲೋ ನೆಮ್ಮದಿಯಾಗಿ ಸಂಸಾರ ಮಾಡ್ತಿರ್ತಾಳೆ. ಹಾಳಾಗೋದು ಮಾತ್ರ ಹುಡುಗರ ಜೀವನ ಅಲ್ವೇ? ಮೊದಲು ನಿಮ್ ಪ್ರೀತಿನ ನೀವು ಪ್ರೀತಿಸ್ತಿರೋ ಹುಡುಗಿ ಹತ್ರ ಹೇಳ್ಕೊಳ್ಳಿ, ಅದಕ್ಕೆ ಜಡ್ಜ್ಮೆಂಟು ಅವರೇ ಕೊಡ್ತಾರೆ. ಸೊ ದಿಸ್ ಕೇಸ್ ಇಸ್ ಓವರ್, ನೀವಿನ್ ಹೊರಡಬಹುದು. ಥ್ಯಾಂಕ್ ಯು ಸರ್. ಎಲ್ಲ ಕೋಳಿ ಮೊಟ್ಟೆಗೂ ಕೋಳಿ ಆಗ್ಬೇಕು ಅಂತಾನೆ ಆಸೆ ಇರುತ್ತೆ, ಆದ್ರೆ ಕೆಲವು ಕೋಳಿ ಮೊಟ್ಟೆ ಆಮ್ಲೆಟ್ ಆಗ್ಬಿಡುತ್ತೆ. ನೋಡ್ತಾ ಇರಿ, ನಾನು ಏನಂತ ತೋರಿಸ್ತೀನಿ. ಏನೇ ಒಬ್ಳೆ ಕುತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ಯಾ? ನೆಕ್ಸ್ಟ್ ನಾನು ಎಂ ಬಿ ಎ ಮಾಡ್ಲಾ ಇಲ್ಲ ಸಿ ಎ ಮಾಡ್ಲಾ, ಫುಲ್ ಕನ್ಫ್ಯೂಷನ್ ಅಲ್ಲಿದ್ದೀನಿ ಕಣೆ. ಅಲ್ವೇ, ಅಲ್ಲಿ ನೋಡಿದ್ರೆ ಸುರೇಶ ರಮೇಶ ಇಬ್ರು ನಿನ್ನ ಲವ್ ಮಾಡ್ತಾ ಇದಾರೆ. ಫಸ್ಟ್ ಅವರಿಬ್ರಲ್ಲಿ ಯಾರನ್ನ ಲವ್ ಮಾಡ್ತೀಯ ಅಂತ ನೀನ್ ಡಿಸೈಡ್ ಮಾಡು. ಲವ್ ಇಂತ ವಿಷಯದಲ್ಲಿ ಡಿಸಿಷನ್ ತಗೊಳ್ಳೋದು ತುಂಬಾನೇ ಕಷ್ಟ. ನಾನೊಂದು ಹೇಳಲಾ, ಅವರಿಬ್ರಲ್ಲಿ ಯಾರು ಬಂದು ಫಸ್ಟ್ ಪ್ರಪೋಸ್ ಮಾಡ್ತಾರೋ ಅವ್ರನ್ನ ಒಪ್ಕೋ, ಯಾಕಂದ್ರೆ ಫಸ್ಟ್ ಲವ್ ಇಸ್ ಆಲ್ವೇಸ್ ದ ಬೆಸ್ಟ್ ಲವ್. ಅಜ್ಜಿ ಒಂದು ಬೊಕ್ಕೆ ಕೊಡಿ. ಅಜ್ಜಿ ನನಗೂ ಒಂದು. ನೀವಾ ಲವ್ ಮಾಡಕ್ ಹೋಗ್ತಾ ಇದ್ದೀರಾ? ಹೌದಜ್ಜಿ. ಹುಷಾರು ಕಂಡ್ರಪ್ಪ, ಪ್ರೀತಿ ಗೀತಿ ಅಂತ ಜೀವನ ಹಾಳು ಮಾಡ್ಕೋಬೇಡಿ. ಆಮೇಲೆ ಪೊಲೀಸ್ ಸ್ಟೇಷನ್, ಕೋರ್ಟು, ಕಚೇರಿ ಅಂತ ಅಲಿಬೇಕಾಗುತ್ತೆ. ಈ ಮುದುಕಿ ಹೇಳೋದನ್ನ ಕೇಳ್ರಪ್ಪ, ನೀವು ಉದ್ಧಾರ ಆಗ್ತೀರಾ? ಅಜ್ಜಿ ಕೋರ್ಟೇ ಪ್ರೀತಿ ಮಾಡಬಹುದು ಅಂತ ಪರ್ಮಿಷನ್ ಕೊಟ್ಟಿದೆ. ಪ್ರೀತಿ ಮಾಡಬೇಡಿ ಅಂದ್ರೆ ಬಿಡಲ್ಲ, ಇನ್ನ ಮಾಡೋ ಅಂದ್ಮೇಲೆ ಬಿಡ್ತೀವಾ? ಹಾಗಾದ್ರೆ ಆ ದೇವ್ರು ನಿಮ್ಮಿಬ್ಬರಿಗೂ ಒಂದು ಒಳ್ಳೆ ಹುಡುಗಿನ ಕೊಡ್ಲಿ. ಅಯ್ಯೋ ಶಿವನೇ, ಈ ಹುಡುಗರಿಗೆ ನಾಲ್ಕು ಒಳ್ಳೆ ಮಾತು ಹೇಳೋದೇ ತಪ್ಪ. ಈಗ ಇಬ್ರು ಒಟ್ಟಿಗೆ ಬಂದ್ ಹೇಳ್ತೀರಾ? ನೋಡ್ರೋ, ನಿಮ್ಮಿಬ್ರಿಗೂ ನಾನ್ ಒಂದ್ ಕಾಂಪಿಟೇಷನ್ ಇಡ್ತೀನಿ. ಆ ಕಾಂಪಿಟೇಷನ್ ಅಲ್ಲಿ ಯಾರ್ ಗೆಲ್ತೀರಾ ಅವ್ರನ್ನ ನಾನು ಲವ್ ಮಾಡ್ತೀನಿ. ಓಕೆನಾ? ನನಗೆ ಓಕೆ, ನನಗೆ ಡಬಲ್ ಓಕೆ. ಗೋ. ಆಗ
ರಮಿಲಾ ರಮಿಲಾ.